ಬರ್ರಪ್ಪ ಬರ್ರಿ ಬರ್ರಿ ತಗೋರಿ ಬರ್ರಿ ಬರ್ರಿ ಒಬ್ರಿಂದ ಒಬ್ರು ಬರ್ರಿ ತಗೋರಿ 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 ಏ ಇನ್ನಾರಿದ್ದೀರಿ ಹಂಗಾರ ಗಾಂಧಿ ಗೆದ್ದಂಗತ್ತ ಊನಪ್ಪ ನಮ್ ದೇಶಕ್ಕ ಮುಕ್ತಿ ಸಿಕ್ತು ಪರಂಗಿಯವರು ಒಡ್ಡಕ್ತಾರ ಗಾಂಧಿ ಗೆದ್ರು ಪಿರಂಗಿಯವರು ಒಂಟ್ರು ನಮಗ ಸ್ವತಂತ್ರ ಸಿಕ್ತು ಮಾಸ್ತ್ರ ಒಂದಕ್ಕೊಂದು ಸಂಬಂಧ ಎಲ್ಲ ಐತ್ರಿ ಸಂಬಂಧ ಅದಾವು ಇನ್ ಮುಂದ ನಾವು ಬೇರೆ ಅವ್ರು ಬೇರೆ ಅನ್ನಂಗಿಲ್ಲ ನಾವೆಲ್ಲ ಒಂದೇ ಆಗ್ತೇವು ನಮಗೆ ನಾವೇ ಯಜಮಾನರಾಗ್ತೇವು ದಾಸ್ಯ ಅನ್ನೋದು ಇರುವುದಿಲ್ಲ ಸಮಾನತೆ ಕೇರ್ ಕೇರಿಗೂ ಬರ್ತಾವು ಹ್ಮ್ ಅದೇನು ಬರಕ್ ಹತ್ಯಾವೋ ನಮಗೇನು ಸಿಗ್ತಾವೋ ಒಂದು ತಿಳಿವಲ್ದ್ರಪ್ಪ ದೊಡ್ಡವ್ರಗ ಎಲ್ಲ ಸಿಗ್ತಾವ್ರಿ ಮಾಸ್ತ್ರ ಅದ್ ಯಾವ ಸಾಮಾನ್ಯ ಐತೆನಾ ಅದ್ ಎಲ್ಲೈತಿ ಅದ್ ಎಲ್ಲಿಂದ ತರಬೇಕು ಅಂತ ತಿಳಿವಳ್ದಂಗ ಆಗೈತಿ ಸ್ವಾತಂತ್ರ್ಯ ಅನ್ನೋದನ್ನ ನಾವು ಪಡ್ಕೊಳ್ಳೋದು ಬೇರೆಯವರಿಂದ ಬೇಡ ಪಡ್ಕೊಳ್ಳೋದಲ್ಲಪ್ಪ ಸ್ವಾತಂತ್ರ್ಯ ಅನ್ನೋದನ್ನ ಏನಂತ ನಾ ತೋರಿಸ್ತೀನಿ ಸಂಜೆ ಮುಂದ ತಯಾರಿರ್ರಿ ನಾ ಬರ್ತೀನಿ ಆತ್ರಿ ಮಾಸ್ತ್ರ ತೋರಿಸ್ರಿ ಮತ್ತ ಆತ್ರಪ್ಪ ನಮಸ್ಕಾರ ರೀ ಸೀ ನ್ಯಾರಿ ಸಿಕ್ಕಿಲ್ಲ ಬರ್ರಿ ಬರ್ರಿ ಬರ್ರಪ್ಪ ಭಾರತ್ ಮಾತಾ ಕೇ ಭಾರತ್ ಮಾತಾ ಕೇ 15 ಆಗಸ್ಟ್ ಜಿಂದಾಬಾದ್ 15 ಆಗಸ್ಟ್ ಜಿಂದಾಬಾದ್ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕೇ ಜೈ ವಂದೇ ಮಾತರಂ ಭಾರತ್ ಮಾತಾ ಕೇ ಜೈ ಭಾರತ್ ಮಾತಾ ಕೇ ಭಾರತ್ ಮಾತಾ ಕೇ ಜೈ 15 ಆಗಸ್ಟ್ ಜಿಂದಾಬಾದ್ 15 ಆಗಸ್ಟ್ ಜಿಂದಾಬಾದ್ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕೇ ಜೈ ಶಬಣ ಮಾಸ್ತ್ರ ಮೇಲ್ನವರು ಕೆಳಗ್ನವರು ಅನ್ನಂಗೆ ಇಲ್ಲ ಎಲ್ಲಾರು ಒಂದೇ ಅನ್ನೋದೇ ಏನ್ರಿ ಸ್ವಾತಂತ್ರ್ಯ ಯಾರು ಬಾವಿ ನೀರ್ನ ಯಾರು ಬೇಕಾದ್ರೂ ಕುಡಿಬಹುದು
ನೋಡ್ರಿ, ಕೀಳು ಜಾತಿ ಮೇಲು ಜಾತಿ ಏನು ಅನ್ನಂಗಿಲ್ಲ. ಕುಡ್ರಿ ಕುಡ್ರಿ, ಇದೆ ಇದೇ ಸ್ವಾತಂತ್ರ್ಯ. ಇನ್ ಮುಂದ ನಮಗ ಬರೀ ಹಬ್ಬದ ದಿನವೇಯ. ನೀರು ಬಹಳ ಸಮ್ಮದವ್ರಿ, ಜೀವನದಾಗ ಇಂಥ ನೀರ್ನ ನಾವ್ ಯಾವತ್ತೂ ಕುಡ್ದೇ ಅಲ್ರಿ ಮಾಸ್ತ್ರ. ಇನ್ ಮುಂದ ಇಲ್ಲೇ ದಿನ ನೀರ್ನ ಸೇದ್ಬೋದೇನ್ರಿ ಮ್ಯಾಗ್ಲವ್ರು? ಏನ್ ಅನ್ನಂಗಿಲ್ಲೇನ್ರಿ? ಕಮ ಕಿಮಕ್ ಅನ್ನೋಂಗಿಲ್ಲ. ಸ್ವಾತಂತ್ರ್ಯ ಅಂದ್ರೆ ಎಲ್ಲ ಜಾತಿಯವರು ಒಂದೇ ಅಂತ. ಗಾಳಿ ಬೆಳಕು ನೀರು ಎಲ್ರಿಗೂ ಒಂದೇ ಇದ್ದಂಗ, ಎಲ್ರೂ ಎಲ್ರಿಗೂ ಮುಟ್ಬೋದಾ? ಅಂದ್ರ ಕೆರೆ ಕಟ್ಟಿ ಬಾವಿ ಎಲ್ಲ ಮುಟ್ಬೋದೇನ್ರಿ? ಎಲಿಯೂ ನಾಪ್ರ, ಈ ಸ್ವಾತಂತ್ರ್ಯ ಸಿಗೋದಕ್ಕ ಇಷ್ಟ ದಿನ ಬೇಕಿತ್ತೇನ್ರಪ್ಪ? ಮೊದಲ ಸಿಗೋದಕ್ಕೆ ಏನಾಗಿತ್ತ? ಲೇ 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 ಸಾಬಣ್ಣ, ನಿಂದು ಅತಿ ಆತ್ ನೋಡು, ಅಂತೂ ಇಂತೂ 15 ಆಗಸ್ಟ್ ಬಂತಂತ ಖುಷಿ ಪಡಲೇ. ಹೌದ್ಲೇ, ಈ 15 ಆಗಸ್ಟ್ ನಮಗ ಸಿಹಿ ನೀರು ಕೊಡ್ತಿರಪ್ಪ. ನಮ್ ಕೇರಿಯಾಗಿನ ಹೆಂಗಸ್ರು ನೀರ್ ಕೊಡ್ರಿ ನೀರ್ ಕೊಡ್ರಿ ಅಂತ ಕೊಡ ಹಿಡ್ಕೊಂಡ್ ಬೇಡ ತಪ್ಪದಂಗ ಹಾತ್ರಪ್ಪ. ಭಾರತ್ ಮಾತಾ ಜೈ, ಭಾರತ್ ಮಾತಾ ಜೈ. ಸ್ವಾತಂತ್ರ್ಯ ಬಂತು ಖರೆ, ಹಾಂಗಂತ ನಮ್ಮ ರೀತಿ ರಿವಾಜುಗಳನ್ನ ಮರೆಯಕ್ಕಾಗತ್ತೇನ? ಈ ಜಾತಿ ಧರ್ಮ ರೀತಿ ನೀತಿ ಇದೆಲ್ಲ ದೇವನೇ ಮಾಡಿದ್ದು. ಆನೆ ಹುಲಿ ಸಿಂಹ ನಾಯಿ ನರಿ ಇದೆಲ್ಲ ಒಂದೇ ಆಗಂಗಿಲ್ಲ. ಅವು ಎಲ್ಲಿ ನೀರ್ ಕುಡಬೇಕು ಅನ್ನೋದು ಕೂಡ ಆ ದೇವನೇ ಮಾಡಿದ್ದು. 5 ಬೆರಳು ಒಂದೇ ಆಗಂಗಿಲ್ಲ. ಯಾವ ಬೆರಳಿಗೆ ಉಂಗ್ರ ಹಾಕ್ಬೇಕಾ, ಯಾವ ಕೈಗೆ ಕಡಗ ಹಾಕ್ಬೇಕಾ ಅನ್ನೋದು ಕೂಡ ಆ ದೇವನೇ ಹೇಳ್ದಂಗ. ಮತ್ತ ಎಡಗೈ ಬಲಗೈ ಎರಡು ಆ ಶಿವನೇ ಕೊಟ್ಟನಂತ ಎಲ್ಲದಕ್ಕೂ ಒಂದೇ ಬಳಸ್ತಾರೇನ? ದೇವ ಅನ್ನೋವ ಮಾಡಿಟ್ಟಂಗ ನಡೆದು ಬಂದಿರೋ ರಿವಾಜನ್ನ ಮುರ್ದ ಅಂದ್ರ ಮಂದಿ ಸೀದ ನರಕಕ್ಕೆ ಹೋಗ್ತಾರ. ಗಾಂಧಿ ಒಬ್ಬ ಫಕೀರ ಇದ್ದಂಗ, ಮೈ ಮ್ಯಾಗ ಒಂದು ಇಟ್ಟು ಅರ್ವೆ ಇಲ್ದಂಗ ಇರಾವ. ಅವನಿಗೇನ್ ಒಂದ್ ಜಾತಿನ ಧರ್ಮನ? ಅಂತೋನ್ ಕೈನಾಗ ಕೆಂಪೂತಿ ಮಂದಿ ಏನೋ ಕೊಟ್ರ ಅಂತ ಇವ ಅದನ್ನ ಇಸ್ಕೊಂಡಂತ. ನಮ್ಮೂರ್ನಾಗಿನ ಕೆಳಜಾತಿಯವರು ನಮ್ ಬಾವಿಯಾಗೆ ನೀರ್ ತಗೋತಾರಂತ. ಪೀರಂಗಿಯವರು ವಾಗದು ಆದ್ರು ನಮ್ಮ ಮಂದಿನ ಎತ್ಕಟ್ವಾದ್ರು. ಯಾರ್ ಎತ್ಕಟ್ಟಿದ್ರೆ ಏನಾತು? ನಮ್ ಕೈ ನಮ್ ಬಾಯಾಗ ಹೋಗ್ಬೇಕಾ? ಬ್ಯಾರ ಮಂದಿದಲ್ಲ. ಖರೇ ಅದ, ಖರೇ ಅದ. ನಮ್ಮ ಸನಾತನ ಧರ್ಮಕ್ಕೆ ಮುಕ್ಕು ಬರಬಾರ್ದು, ತುಕ್ಕು ಹಿಡಿಬಾರ್ದ. ಗೊತ್ತಾತೇನ? ಮುಕ್ಕು ಬರದಂಗ ನೋಡ್ಕೋತೀನಿ ಬುದ್ಧಿ. ಮತ್ ಅದ್ ಯಾವ ನೀರ್ ಸೇದಾಕ್ ಬರ್ತಾನೋ ನೋಡ್ಕೊಂಡ ನೋಡ್ಕೋತೀನಿ. ನಮ್ ಗಡಿಗಡಿ ಕೈ ಇಟ್ರೆ ಅವ್ರ ಕೈಯೇ ಮುರಿತೀವಿ, ನಮ್ ಓಣೆ ಕಾಲ್ ಇಟ್ರೆ ಅವ್ರ ಕಾಲ ಮುರಿತೀವಿ. ಹಂಗಾದ್ರ ಕಿಮ್ಮತ್ ಇಲ್ಲೇನ ಸ್ವಾತಂತ್ರ್ಯಕ್ಕ? ಅದಾವಪ್ಪ, ಕಿಮ್ಮತ್ ಎಷ್ಟೈತೆ ಅಂತ ನೋಡಕ್ತಾನ ಬಾವಿ ಮುಟ್ಟಿದ್ದು ನೀರ್ ಸೇದಿದ್ದ. ಹಂಗ್ ಮಾಡಿದ ಕಲ್ಲೇನ ಕೈ ಕಾಲ್ ಮುರಿತೀವಿ ಅಂತ ಹೇಳಿದ್ದು? ಮುರಿತಾರ ಮುರಿತಾರ, ನಾವೇನು ಮನೆ ಮುಂದೆ ನಾಯಿ ಕುನಿಯನ? ಮುರಿಲೇಳ ನೋಡೋಣಂತ. ನೀರ್ ಸಲುವಾಗಿ ಗುದ್ದಾಡದ? ಹೇ, ಮೇಲ್ಜಾತಿ ಮಂದಿ ಕೂಡ ವಿರೋಧ ಯಾಕ? ಗಾಳಿ ಗುದ್ದಿ ಮೈಕೈ ನೋವು ಮಾಡ್ಕೊಳ್ಳೋದು ಯಾಕ? ಅಲ್ಲ ಹೆಂಗಿಟ್ಟನ ಹಂಗಿದ್ ಬಿಟ್ರಾತಪ್ಪ. ನೀ ಹೇಳಿದ್ದು ಕರೆಯತೆ ನೋಡಪ್ಪ, ಬಡವನ್ ಸಿಟ್ಟು ರಟ್ಟಿಗ್ ಬಂದ್ರೆ ಹೊಟ್ಟಿ ಖಾಲಿ ಹೊಡಿತೈತೆ ಆಟೆಯ. ಸ್ವತಂತ್ರ ಸಿಕ್ತ ಕೈಕಾಲ್ ಮುರಿಯೋರ್ಗ, ನಮ್ಮವ್ರು ನಮ್ಮನ್ನ ದೂರಿಟ್ರ ಎಲ್ಲ ಅಂತ ಹುಡ್ಕದಪ್ಪ ಸ್ವತಂತ್ರನ. ಎಲ್ಲ ಮುಗ್ದೋತ್. ಸಿಕ್ಕಿದ್ದ ಸೀರುಂಡಿ ಪಾಲಿಗ್ ಬಂದದ್ದ ಪಂಚಾಮೃತ ಅನ್ನೋದು ಖರೆ ಆತ ನೋಡ. ರೊಟ್ಟಿ ಬಡಿತೀನಿ, ನಮ್ಗದ ಗಟ್ಟಿ. Oh
ನೀರ್ ಸೇದೋ ಸ್ವತಂತ್ರ ಏಕ್ ದಿನ್ಕ ಸುಲ್ತಾನ ಆಗೋತು. ಆಯಿ ಅಪ್ಪ ಎಲ್ಲಿ ಅದಾನ ಹೇಳಬೆ, ಅಪ್ಪ ಎಲ್ಲಿ ಅದಾನ? ಇನ್ನು ಎಲ್ಲಿ ನಿಮ್ಮಪ್ಪ? ಚೇಳಿಂದ ನಾ ಹುಟ್ಟದ, ಚೇಳಿಂದ ನಾ ಹೋದ. ಚೇಳಿಂದಾನ ಹುಟ್ಟದ್ನ? ಹಂಗಂದ್ರೇನಬ್ಬೆ? ಅದೊಂದು ದೊಡ್ಡ ಪವಾಡ ಇದ್ದಂಗಪ್ಪ. ನನ್ನ ಮದುವೆ ಆಗಿ ಬಹಳ ವರ್ಷ ತುಂಬಿದ್ವು, ಮಕ್ಕಳಾಗ್ಲಿಲ್ಲ. ಎಲ್ಲ ಗುಡಿನೂ ಸುತ್ತದ ಆತು, ಎಲ್ಲ ಕಲ್ಲಿಗೂ ಕೈ ಮುಗಿಯದ, ಫಲ ಸಿಗ್ಲಿಲ್ಲ. ಕಡೀಕ್ ಒಬ್ಬಾಕಿ ಹೇಳ್ದಂಗ ಬೆಲ್ಲದ ಉಂಡ್ಯಾಗ ಚೇಳಿಟ್ಟು ಚರ್ಮಿ ತುಪ್ಪದಾಗದ್ದಿ ನುಂಗಿದೆ. ಆಗ ನಿಮ್ಮಪ್ಪ ಹುಟ್ಟದ ಕಣಪ್ಪ. ಚೇಳ್ ಕಡ್ದು ಅಪ್ಪ ಅದೇಂಗ್ ಸತ್ತವೆ? ಅದು ಕಡಿಬಾರ್ದು ಜಾಗಕ್ಕ ಕಡ್ದಿತ್ತು, ಅದನ್ನ ಯಾರಿಗೂ ಹೇಳಂಗಿರ್ಲಿಲ್ಲ, ಕಡ್ದ ಜಾಗ ತೋರಿಸ್ಲಿಲ್ಲ. ಹಂಗಾವ ಸತ್ತೋದ. ಅರವಿಂದ ಆಗ 10 ತಿಂಗಳ ಕೂಸು. ತುಂಬಿದ್ ಕೊಡ ಹೊತ್ಕೊಂಡು ಬರೋದ ತ್ರಾಸ ಅಂಥದ್ರಾಗ ಗಾಡಿನ ಬೇರೆ ಹೇಳ್ಕೊಂಡು ಓಡಾಡ್ತಿಲ್ಲೋ? ಯಾವ ಕೆಲಸ ಹೇಳಿದ್ರು ಹೇಳ್ಕೊತಾನ ಬತ್ತಾನ, ನಿಲ್ಸಂಗಿಲ್ಲ, ಮರಿಯಂಗಿಲ್ಲ, ಎಷ್ಟು ಹೇಳಿದ್ರು ಇವ ಬಿಡಂಗಿಲ್ಲ. ಅವ ಒಂದ್ ಕೊಡ ನೀರಾಕ್ರವ. ಅದ್ಯಾಕ ಹಂಗ್ ಬಡ್ಕೊಳಕತ್ತಿ? ನೀರ್ ಸೇದಿ ಸೇದಿ ನಮ್ ರಟ್ಟಿಗಳು ಬೀಳಂಗಾಗದ. ಅದ್ರಾಗ ನಿಂದೊಂದು ಹೋದಾಗೊಮ್ಮಿ ಬಂದಾಗೊಮ್ಮಿ ಪಡ್ಕೊಳಕತ್ತಿಲ್ಲ. ನಮ್ ಕೆಲ್ಸ ಬಿಟ್ಟು ನಿಮ್ ಚಾಕ್ರಿ ಮಾಡೋದ ಆಗೈತಿ. ಕೊಡ ಆಕ್ರವ ನಡಿ ಆಚ್ಗ ಆಕ್ರವ. ಏ ದೂರ ನಿಂದ್ರು, ನಾನು ಮುಟ್ಗಿಟ್ಟಿ ನೀನು ಮತ್ತೆ ಜಳಕ ಮಾಡ್ಬೇಕಾಗ್ತತಿ. ನಾನು ಕೊಡ ಅರ್ಧ ಆಯ್ತು ಕಂಡ್ರವ, ಇನ್ನೊಂದ್ ಕೊಡ ಜಗ್ಗ ಆಕ್ರವ. ಸಾಕ್ ಸಾಕ್ ಅದನ್ನ ವಯ್ಯ. ಅವ ಆಕ್ರವ ಸಾಕ್ ಅಂತ ಹೇಳಿದ್ನಲ್ಲ, ಹೋಗತ್ಲಗ. ಬಾರ್ಲೋ ಮಂಗ್ಯ ಬಾ, ಹೊಸ್ದಾಗ ಏನಾದ್ರು ನಡೀತೈತೇನ? ಇಲ್ಲೇ ಸೇದೋಣ, ಲಗುನ್ ಮುಗಿತೈತಿ. ತೆಪ್ಗಿರ್ಲೆ ಮಂಗ್ಯ, ಮುಟ್ಗಿಟ್ಟಿ ಅದ್ನ. ಕುರಿತಿನ ಮಂದಿ ನಮ್ ಕುತ್ಕೆಗ್ ಹಗ್ಗ ಬಿಗ್ದಾರು. ಮತ ಬಾವಿ ಬೇರೆ ಆದ್ರೇನಾತು? ತಳದಲ್ಲಿರೋ ನೀರು ಒಂದೇ ಅಲ್ಲೇನ? ಸುಮ್ನೆ ಮುಚ್ಕೊಂಡ್ ನಡಿಲೆ. ಅದೇನೋ ಮಾಡಕತ್ತಾನ ಮುತ್ಯ, ನೋಡ್ ಬಾರ್ಲೆ. ಪ್ರಾಣಿ ಪಕ್ಷಿಗೂ ಜೀವ ಐತೆ ಅನ್ನೋ ಖಬರ್ ಬೇಡ ನಿನಗ. ಏಯ್ ಏನ್ ನೋಡಕತ್ತೀಯೋ, ಖಬರ್ ಕೇಳಿ. ಇನ್ನೊಂದ್ ಸಲ ಪ್ರಾಣಿ ಪಕ್ಷಿ ಮೇಲೆ ಕಲ್ಲು ಹೋಗಿದ್ರ ಕುಂಡ್ಯ ಪದ ಹೇಳ್ಬೇಕು ನೋಡ್, ಮತ್ತೆ ಹಂಗ್ ಮಾಡ್ತೀನಿ. ಏನ್ ಮಂಗ್ಯಾನಿಗೆ ನೋಡಕತ್ತಿ, ಹೋಗಿ ನನ್ ಮುಂದೆ ನಿಂದ್ರಬೇಡ. ಬಾಲೊಂದ್ ಕಡಿಮೆ ಆಗೈತೆ, ಯಾಲ ಸಾಲಿ ಕಲಿತಾವನ್ ಸಾಲಿನ. ಇವಂದು ಬಾಳ ಆತು, ಊರ್ಗಿಲ್ದ ಮನ್ಸಾ ಇವ. ಸಣ್ಣ ಪಾರಿ ಒಳಗೆ ಕೊಡಿದ್ರೆ ಬಡ್ಕೊತಾನ. ಏ ಮಾತಾಡ್ಬೇಡ್ಲೆ, ಆ ಮುತ್ಯ ನೀನ್ ಬಿಡಂಗಿಲ್ಲ, ನಿನ್ ಚೊಣ್ಣ ಜಾರಿಸ್ತಾನೆ.
ಚೊಣ್ಣ ಉದ್ರೋದ್ರೆ ಸಣ್ಣದೇವ್ರ ದರ್ಶನ ಆಯ್ತೈತಿ. ಇವತ್ ಯಾರ್ದಿತ್ತಲೆ ಕಸ ಗುಡ್ಸ ಪಾಳಿ ಯಾವಂದು ಸಾ? ಏ ಬೇಕು, ನಿನ್ ಕಣ್ಗೆ ಏನ್ ಗರ ಬಿಡ್ದೈತೇನ? ಕಸ ಬಿದ್ದಿರೋದ್ ನಿನ್ ಕಣ್ಣು ಕಾಣಂಗಿಲ್ಲೇನ? ನಿಮ್ಗ ಕೋಲ್ ಮುರಿಯ ಮಟ್ಟ ಬಾರಿಸಿದ್ರು ಏನು ಆಗಂಗಿಲ್ಲ. ಈ ಶಾಲೆ ಹುಬ್ಬಿಟ್ಟು ತಿಂದು ತಿಂದು ತುಡು ದನ ಆಗೀರಿ. ಏ ಕೈ ಕಟ್ಟ, ಒಂಟಿ ಕಾಲಲ್ಲಿ ನಿಂದ್ರ ಕಣ್ಣಾಗಿನ ಮದ ಕರಗ್ತೈತ, ಬುದ್ಧಿ ಬರ್ತೈತ. ಇನ್ನೆಷ್ಟು ಸಿಕ್ತಾವಲ್ಲ ತುಡುಗ್ ಮಾಲಿಗೆ, ತಗೋ ತಗೋ, ಸಿಕ್ಕಿದ ನಸೀಬ್ ಅನ್ಕೋ. ಇದೆಲ್ಲ ಯಾಕ್ ಬೇಕು ನನ್ಗ? ಎಷ್ಟ ಸಲ ಹೇಳ್ಬೇಕು ಅಂತೀನಿ, ಹೊಟ್ಟೆ ಬೆಟ್ಟೆ ಕಟ್ಟಿದ್ರೆ ಕಾಸ್ ಕರಿಮಣಿ ಆಯ್ತೋ, ಇಲ್ಲಾಂದ್ರೆ ಏನಾಯ್ತಿ? ಎಮ್ಮಿ ಕೊಳಗಿನ ಗಂಟಿ ಇದ್ದಂಗ. ಏನ್ ತಿಂದ್ರು ಹೊಟ್ಟೆಗ್ ಹೇಳ ಆಗ್ತತಿ, ಬಂಗಾರ ಆಗಂಗಿಲ್ಲ. ಕಡಿಕ ತಲೆ ಮೇಲೆ ಮೂರ್ ಬಗ್ಸಿ ಮಣ್ಣು ಹಾಕೊಂಡು ಹೋಗೋದ. ಇರೋದ್ನೆಲ್ಲ ಉಣ್ಣಕ್ಕ ತಿನ್ನಕ್ಕ ಖಾಲಿ ಮಾಡೋ ಬದ್ಲ ಈ ಮಕ್ಳಿಗ ಕೂಡಿಡ್ಬೇಕು. ಏನ್ ಹೇಳಿದ್ರ ಏನ, ಎಷ್ಟ್ ಹೇಳಿದ್ರ ನಾಯಿ ಬಲ ಡೊಂಕ. ಏ ಕಾಸೆಲ್ರಲ್ಲಿ ಎಲ್ಲಿ ಕಾಸು? ಇನ್ನು ಎಲ್ಲಾರು ಪೈಸ ಇಟ್ಟಿರೇನಾ? ಕೊಟ್ಟಿರಿ ತಗೋರಿ, ಹೋಗಿ ಎಲ್ರು ಉಂಡಿ ತಿನ್ ಹೋಗ್ರಿ. ಹೋಗ್ರಿ. ಏ ಕುಂಡಿಯಾಗಿನ ಕುಂಡಿ ಮನುಷ್ಯರೇನ ನೀವು? ಹಾರೋ ಹಕ್ಕಿ ಕಾಲು ಮುರಿತೀರಲ್ಲ, ಆದ್ಮೀನ ಸೈತಾನ್ರ ನೀವು? ಹುಡುಕಾಡ್ಕೊಂಡ್ ತಿನ್ನೋ ಪ್ರಾಣಿ ಜೀವ ತೆಗಿತೀರಲ್ಲ, ಹಿಂಗ ಬಿಟ್ರೆ ಮುಂದ ಮನುಷ್ಯ ಮನುಷ್ಯರ ಫಟ ಎತ್ತಿ ಬಿಡ್ತೀರ. ನಿಮ್ ಮಾರಿಗಿಟ್ ಬೆಂಕಿ ಇಕ್ಕ ಮಾಡ್ತೀನಿ ತಡೀರಿ ನಿಮಗ. ಮಂಗ್ಯಾ ನನ್ನ ಮಕ್ಕಳ ನಿಲ್ರಲೆ, ನನ್ನ ಕೈ ಸಿಕ್ಕಿದ್ರೆ ಹೆಡ್ಮುರ್ಗಿ ಕಟ್ತಿದ್ದೀವತ್ತ. ಈ ಮುತ್ತಿಂದು ಬಹಳ ಆಗೈತಿ, ಏನ್ ಮಾಡೋಕೋದ್ರು ಅಡ್ಡಡ್ಡ ಬರ್ತಾನ. ಓಯ್ ದನ ಕಡಿಯೋ ಸಾಬಿಗೆ ಪ್ರಾಣಿ ಪಕ್ಷಿ ಉಸಾ ಬರಿ, ನಾವು ದೋಣಿಕಾಟ ಹೊಡಿಬಾರ್ದಂತ ಮೆರವಣಿಗೆ ಮಾಡಬಾರ್ದಂತ ದೊಡ್ಡ ದೊಡ್ಡವರು ಕಾರುಣ್ಮೆಯಾಗಿ ಮೊಲದ ಬೇಟೆ ಆಡಿ ಮೆರವಣಿಗೆ ಮಾಡ್ತಾರ, ಅದನ್ನ ಯಾರು ಕೇಳಂಗಿಲ್ಲ. ಸಣ್ಣವರು ಮೆರವಣಿಗೆ ಮಾಡಿದ್ರೆ ಹೊಡಿತಾರ, ದೊಡ್ಡವ್ರು ಮಾಡಿದ್ರೆ ಊರ್ ಮಂದಿ ಎಲ್ಲ ನಿಂತ ನೋಡ್ತಾರ. ದನ ಕಡಿಯೋ ಸಾಬಿಗೆ ಪ್ರಾಣಿ ಪಕ್ಷಿ ಉಸಾ ಬರಿ.
ಯಾಕ ನೀ ಶಾಲಿಗೆ ಹೋಗಂಗಿಲ್ಲೇನ? ನಿನ್ ಒಬ್ಬಗ ಸೂಟಿ ಕೊಟ್ಟನೇನ? ಇಲ್ಲ ಅಯ್ಯಿ, ಅವ ಬರಂಗಿಲ್ಲ ಅಂತ ಕುಂತಾನ. ಬರಂಗಿಲ್ಲ ಯಾಕ? ನೀ ಶಾಲಿಗೆ ಹೋಗಂಗಿಲ್ಲೇನ? ಇಲ್ಲ, ನಾ ಹೋಗೋದಿಲ್ಲ. ಹೋಗಂಗಿಲ್ಲ ಯಾಕ? ಏನಾಗೈತ್ ನಿನಗ? ಅದು ಅದು ಅವರೆಲ್ಲ ಮಣಿಮಾ ಕುಂದಿರ್ತಾರ, ನಮಗ ನೆಲದ ಮೇಲ್ ಕುಂದಿರಿಸ್ತಾರ, ನಾ ಹೋಗಂಗಿಲ್ಲ. ಹೋಗಂಗಿಲ್ಲ ಕಟ್ಟಿಗೆ ಮನಿ ಏನ್ ಸಿಂಹಾಸನ ಅಂತ ತಿಳಿದೇನ? ಮಣಿ ಕುರ್ಚಿ ಮೇಜು ಏನಿಟ್ರು ನೆಲದ ಮ್ಯಾಲ ಇಡೋದು. ನಾವು ಈ ನೆಲದ ಮಕ್ಕಳು, ನೆಲದ ಮ್ಯಾಲ ಕುಂದ್ರಲ್ಲ ಅಂದ್ರ ಏನರ್ಥ ಮಗ? ಮಗ ಅರವಿಂದ, ನಿನಗ ಹೊಸ ತಟ್ಟಿ ಕೊಡ್ತೀನಿ, ತಗೊಂಡು ಶಾಲಿಗೆ ಹೋಗ. ಆತ ಹೇಳು ಮಗ. ತಗೋ ಹೇಳು, ಹೋಗು ಶಾಲಿಗೆ ಹೋಗು. ಹೋಗ್ರಿ. ಹೊಸ ಚೀಲಕ್ಕ ಎಷ್ಟು ಬೆಲೆ ಐತಿ? ಇನ್ನ ಬಾರಿ ಕಲ್ತ್ರೆ ಚಲೋ ಬೆಲೆ ಸಿಗ್ತಾವು. ನಾ ಸಾಲಿ ಕಲಿಬೇಕಾ, ಚಲೋ ಕಲಿಬೇಕಾ? ನೀರ್ ಮುಟ್ಟಿದ್ರ ನಿಮ್ ಮೈಯಾಗಿ ಚಮಡ ಸುಲಿತೀರಿ. ಅಯ್ಯೋ, ಊರಾಗಿನ್ ಮಂದಿಗೆಲ್ಲ ದರ್ಶನ ಕೊಟ್ಕಂತ ಬಂದಿರೇನ? ಅರಿವಿ ಇಲ್ಲದ ಮಂದಿ ಬೆತ್ತಲಾಗಿ ಓಡಾಡ್ತಾರ, ನೀವು ಅರಿವಿ ಇಟ್ಕೊಂಡು ಮೈ ಬಿಟ್ಕೊಂಡು ಬಂದಿರಲ್ಲ, ಇದು ಪಸಂದ ಅಲ್ಲ ನೋಡು. ನಾವೇನ್ ಬೇಕಂತ ಮಾಡ್ಲಿಲ್ಲ, ಅವ್ರು ಬೆನ್ನತ್ ಬಂದ್ರು, ನಾವ್ ಓಡ್ ಬಂದ್ವಿ. ಮತ್ ಬಿಟ್ಟಾರೇನು? ನೀವ್ಯಾಕ್ ಹೋಗಿದ್ರಿ ಆ ಕೆರೆಗೆ? ಅಲ್ಲಿ ನಮ್ ಜಾತಿ ಬಂದಿ ಹೋಗಂಗಿಲ್ಲ, ನೀರ್ ಮುಟ್ಟಂಗಿಲ್ಲ ಅನ್ನೋ ತಿಳಿಲೇನ? ಕಾಲ ಕಾಲದಿಂದ ನಡ್ಕೊಂತ ಬಂದೈತಿ, ನಾವೀಗ ಮಾಡೋದೇನ? ಶಿವ ನೀನ್ ಇಟ್ಟಂಗ ಇರು ಅಂತ ಇರೋದ ಚಲೋ. ನಮ್ಮವ್ರಿಗಂತ ದರ್ಸಿ ತಗ್ಗಿಲ್ಲೇನ, ಅಲ್ಲೇ ಜಳಕ ಮಾಡ್ರಿ. ನೀರಲ್ಲಿ ಬಾರಿ ಹೊಲ್ಸರಿತಾವು. ಹೊಲಸ ಎಲ್ಲಿಲ್ಲ, ನಮ್ ಹೊಟ್ಟೆಯಾಗಿಲ್ಲೇನ? ನಾವೆಲ್ಲ ಅಲ್ಲೇ ಜಳಕ ಮಾಡ್ಕೊಂತ ಜೀವನ ಮಾಡಿಲ್ಲೇನ? ಬರ್ರಿ ಬರ್ರಿ, ಅರ್ವಿ ಹಾಕ್ತೀನಿ ಬರ್ರಿ. Oh,
ಲೇ ಮಂಗ್ಯ ಏ ಬಾರಲ್ಲಿ ಬಾರ್ಲ ಇಲ್ಲಿ ನೋಡ ಪಾರ್ವಾಳ ಕಾಲು ಸರಿಯಾಗೈತಿ ಹಿಡ್ಕ ನಗನಗತ ಇದ್ರ ನೋಡಕ್ ಚಲೋ ಇರ್ತದ ನಾವಾಗಿ ಯಾವ್ದಕ್ಕೂ ನೋವು ಕೊಡಬಾರ್ದ ಪ್ರಾಣಿ ಪಕ್ಷಿ ನಗನಗ್ತಾ ಇರ್ಬೇಕ ಅವಕ್ಕೂ ಜೀವ ಮಕ್ಕಳು ಮರಿ ಎಲ್ಲ ಇರ್ತದ ನಮ್ಮಂಗ ತಿಳೀತಿಲ್ಲ ನೋಡ ಹಕ್ಕಿ ಹಾರೋದನ್ನ ಗಾಳಿ ಬೀಸೋದನ್ನ ನೀರ್ ಹರಿಯೋದನ್ನ ಯಾವತ್ತು ತಡೆಯಕ್ ಹೋಗಬಾರ್ದ ಹಂಗೇನಾದ್ರು ತಡೆದ್ರ ಸುಖ ಶಾಂತಿ ಒಂದಲ್ಲ ಒಂದ್ ದಿವ್ಸ ಹಾಗೇವ ಸೇರ್ತಾವ ನೋಡ್ ನೋಡ ಹಕ್ಕಿ ಎಷ್ಟ್ ಚಂದ ಹಾರ್ತಾವ ಅದನ್ ನೋಡಿ ಖುಷಿ ಪಡ್ಬೇಕ ನಮಗ ಹಾರಕ್ ಬರಂಗಿಲ್ಲ ಹಾರದನ್ ನೋಡಿ ಖುಷಿ ಪಡ್ಬೇಕ ಅದೆಷ್ಟ್ ದೂರ ಹಾರತ್ತ ಅಷ್ಟ್ ದೂರ ನಮಗ ಹಾರಕ್ ಬರಂಗಿಲ್ಲ ಆದ್ರೂ ಪ್ರಯತ್ನ ಪಡ್ಬೇಕ ಕಲಿಬೇಕ ಹಾ ಇಂದ್ ಖುಷಿ ಪಟ್ಟ ಮತ್ ನಾಳೆ ದಿನ ಕಲ್ಲು ಹೋಗಿ ಬೇಡ್ರಪ್ಪ ಆತಾದು ಹೆಸರು ತಿದ್ದುಬಿಟ್ಟಿಯ ಭಲೇ ಧೈರ್ಯಸ್ಥ ನೀನು ನಿಮ್ಮಪ್ಪನಂಗ ನಿಮ್ಮಪ್ಪ ಶಾಲಿ ಕಲ್ತ ಮಾಸ್ತರಿಕೆ ಕೆಲ್ಸಕ್ಕ ಚೀಟಿನೂ ಬಂತು ಮೇಲ್ಜಾತಿ ಮಾಸ್ತರು ಬಿಲ್ಕುಲ್ ಒಳಗ್ ಕರ್ಕೊಳ್ಳಿಲ್ಲ ಒಂದೇ ದಿನದಾಗ ನಿಮ್ಮಪ್ಪ ವರ್ಗ ಮಾಡಿಸ್ಕೊಂಡ ಬ್ಯಾರೆ ಊರಿಗೆ ಹೋದ ಆ ಊರ್ ಗೌಡನ್ ಒಪ್ಸಿ ಹನುಮನ್ ಗುಡಿ ಮುಂದ ಸಾಲಿ ಕಲ್ಸಕ್ ಶುರು ಮಾಡ್ದ ಎರಡು ತಿಂಗಳಾತು ಒಬ್ಬ ಹುಡುಗರು ಸಾಲಿ ಕಲಿಯಕ್ ಬರ್ಲಿಲ್ಲ ತಾನ ಶಾಲೆಗ್ ಹೋಗ್ತಿದ್ದ ಗಂಟಿ ಹೊಡಿತಿದ್ದ ಮನೆಗ್ ಬರ್ತಿದ್ದ ಹಠ ತೊಟ್ಟು ನಿಂತ ಮಕ್ಕಳು ಸಾಲಿಗ್ ಬಂದ್ರು ನಾಲ್ಕ ಅಕ್ಷರ ಕಲ್ತರು ಈಗ ನೋಡ ನಿಮ್ಮಪ್ಪನ ಫೋಟೋ ಆ ಶಾಲೆಗೆ ಹಾಕ್ಯಾರ ಏಯ್ ಮೇಲ್ ನಿಂದ್ರ ಗತ್ತಿ ಅನ್ನೋದ್ನ ಕತ್ತಿ ಅಂತ ಬರ್ದಿದ್ರು ಅದನ್ನ ತಿದ್ದಿದ್ದೀನಿ ಸಾರ ಅಲ್ಲಲೇ ಮಗನ ಬರಿಯಕ್ ನಾಲ್ಕು ಅಕ್ಷರ ಬರ್ತವೆ ಅಂತ ತಿದ್ದಕ್ ಹೋಗ್ತೀಯೇನ ಕತ್ತಿ ಅಂತ ಬರೆದ್ರೆ ಏನಾಯ್ತು ಕತ್ತಿ ಕತ್ತಿನ ಕತ್ತಿ ಕುದುರೆ ಆಗ್ತೈತೇನ ಕತ್ತಿಗೆ ಹಾಕ್ಬೇಕು ಹತ್ತಿ ಕಾಳ್ ನೀರು ಅಲ್ಲಿಲೇ ಇಷ್ಟು ಎತ್ತರನೆ ಬೋಲ್ಡ್ ನಿನ್ಗೆ ಹೆಂಗ್ ನಿಲುಕ್ತು ಈ ಕುರ್ಚಿ ಮೇಲೆ ಹತ್ತಿದೋ ಇಲ್ಲೋ ಹೌದ್ರಿ ಸಾರ ಅಲ್ಲ ಕುರ್ಚಿ ಅಂದ್ರೆ ನಿಮ್ ಆಯಿ ಬೆನ್ನೆ ಅಂತ ತಿಳ್ಕೊಂಡೇನ ನೋಡು ಎಷ್ಟೈತ್ ನಿನ್ ಕೊಬ್ಬು ಒಡೀರಿ ಅಂತ ಮತ್ ಕೈತೈತಿಯೇನ ನಿನಗ ಸರ್ಕಾರದ ತಿಂದು ತಿಂದು ಮೈ ಹುಬ್ಬೈತ ಬಿಚ್ಚ ಅಂಗಿನ ವರ್ಷ ಕುರ್ಚಿನ ವರ್ಷ ವರ್ಷಲೇ ವರ್ಷ ಬಿಚ್ಚ ಲಗುನ್ ಬಿಚ್ಚಲೇ ವರ್ಷ ವರ್ಷ ಬಾಯ್ತ್ಲಾಗ ಬಾ ನಿನಗೆ ಈ ಶಿಕ್ಷೆ ಸಾಲಂಗಿಲ್ಲ ಸರಿಯಾದ ಶಿಕ್ಷಣ ಕೊಡಬೇಕು ಇಲ್ಲ ಅಂದ್ರ ನೀನ ನನಗ್ ನಾಳೆ ಪಾಠ ಹೇಳ್ತೀಯ ಕುಂದ್ರ ಕುಕ್ಕರ್ಗಾಲಲ್ಲಿ ಕುಂದ್ರ ರಣರಂಗದಾಗ ಕರ್ಣನ ರಥದ ಗಾಲಿ ನೆಲದಾಗ ಹೂತೋಗೈತ ಅಂತ ಸಮಯದಾಗೂ ಕರ್ಣ ಎದರ್ಲಿಲ್ಲ ಸುತ್ತ ವೈರಿ ಸೈನಿಕರು ಇದೇ ಸಮಯ ಸರಿ ಅಂತ ಕೃಷ್ಣ ಅರ್ಜುನನಿಗೆ ಬಾಣ ಬಿಡು ಅಂತ ಹೇಳ್ದ ಆಗ ಕರ್ಣ ಎದರ್ಲಿಲ್ಲ ಮಂಡಿ ಊರಿ ಊತಿದ್ದ ಗಾಲಿನ ಮೇಲೆತ್ತದ ಅವನ ಶಕ್ತಿ ಛಲ ಧೈರ್ಯ ಯಾರಿಗೂ ಬರಂಗಿಲ್ಲ ಸರ್ಕಾರದ ಉಪ್ಪಿಟ ತಿಂದು ತಿಂದು ಕುಂಡಿ ಗುಮ್ಮಟವಾಗವ ಬರ್ರಿ ಬರ್ರಿ ಲಗುನ್ ಬರ್ರಿ ಬೂಂದಿ ಲಾಡು ಅನ್ನ ಸಾರು ಎಲ್ಲ ಕೊಡ್ತಾರ ಬರ್ರಿ ಎಷ್ಟ್ ಬೇಕಷ್ಟ ಹಾಕ್ಸ್ಕೋ ತಿಂದ್ರಿ ಮನೆಗಿನ ಒಯ್ಯಂಗಿಲ್ಲ ಜೋಕಿ ತಿಳಿತಲ್ಲ ಲಗುನ್ ಬರ್ರಿ 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 ಏನ್ ಮಂದಿ ಇದಿರೋ ದನ ಇದಿರೋ ಬಾಡ್ಕೋ ಹ
ಕೈಯೋದ್ರಿ. ಹರಿಯೋ ನದಿಗೆ ದೊಣ್ಣೆ ನಾಕನ ಅಪ್ಪನೆ ಬೇರೆ ಕೇಳು. ಕೊಡೋ ದಣಿ ಎಲ್ಲೋ ಅದಾರ, ಬಣ್ಣ ಬೇರೆ ಅದ್ದಿಸ್ತಾನ ಮಂಗ್ಯಂತಂದು. ಆಯಿ, ಕೈಗೆಲ್ಲ ಬಣ್ಣ ನೀರ್ ಹದ್ಸೋದು ಯಾಕ? ಅಷ್ಟು ತಿಳಿಯಂಗಿಲ್ಲೇನ? ಒಮ್ಮಿ ಉಂಡು ಮಂದಿ ಮತ್ ಉಣ್ಣಕ್ ಬರ್ಬಾರ್ದು ಅಂತ ಗುರ್ತು ಹಿಡಿಯಕ್ ಹಿಂಗ್ ಮಾಡ್ಯಾರ. ನಾವೇನ್ ಖಬ್ರಗೇಡಿಗಳೇನ? ಬರಕ್ ಮುಂದ ತಲೆಗೊಂದಿಟ್ಟು ಎಣ್ಣೆ ಸೌರ್ಕೊಂಡ್ ಬಂದ್ರ ಆತು. ಲಘುನ ಕೂದ್ಲಿ ಒರ್ಸಿದ್ರ ಬಣ್ಣ ಎಲ್ಲ ನೀರಾಗ ಹಂಗ ಈಜಾಡ್ತಾವು. ಗೊತ್ತಾತೇನ? ನನ್ ತಲೆ ತೆಗಿಬಿಡಿ ಬಿಡ್ರಪ್ಪ. ಹೊಸ ಮಿಷಿನಾಗ ಕತ್ರಿಸಿ, ಇದ್ರಾಗ ಜೀವ ಹೋಗ್ತಾವು. ಏನಾಗಕ್ಕಿಲ್ಲ, ಸುಮ್ನೆ ಕುಂದ್ರಲಿ ಮಾವ. ಮಂಡ್ ಕತ್ತಿಲ್ ಕತ್ರಿಸೋಕ್ಕಿಂತ ಇದೇ ಚಲೋ ಐತಿ. ಆ ನಾಯಂದ್ರ ಕೂದ್ಲ ಕತ್ತರಿಸಲ್ಲ ಅಂದ್ರ ನೀವ ಚಲೋ ಕತ್ತರಿಸೋದ್ ಕಲ್ತೀರಿ. ನೀವ ಸೇರಿ ಸೆಲೂನ್ ತೆಗೆದ್ರ ಚಂದ ನಡೀತದ. ತಗಿತೀವಿ ತಗಿತೀವಿ, ಮೊದ್ಲು ನಿಮ್ ಗಡ್ಡ ತಗಿತೀವಿ. ಹಂಗೇನಾರ ಮಾಡಿಯೋ ಮಂಗ್ಯ, ಈ ಸಾಬಣ್ಣನ ಗಡ್ಡನ ತುಕಡ ತುಕಡ ಮಾಡೋದು ಬೇಡಪ್ಪ. ನಸೀಬ್ ಅಂದ್ರ ನಿಂದ ನೋಡಪ್ಪ, ವಯಸ್ಸಿನಾಗ ಚಿಕ್ಕವಾಗಿದ್ರು ದುಕಾನ್ಗ ಮಾಲೀಕ ಆಗ್ಬಿಟ್ಟಿದಿ. ನನಗೊಂದು ಗುಡ್ಡೆ ಕೊಡಪ್ಪ. ಮತ್ತ ಮುತ್ಯ, ನೀವು ದನದ ಮಾಂಸ ಮಾರ್ತೀರಾ? ಇದ್ಯಾಕ? ಮಾಂಸ ಅಂದ್ರೆ ಒಂದೇ ಅಲ್ಲೇನಾ? ಎಲ್ಲ ಮಾಂಸ ತಿನ್ನೋ ಪದಾರ್ಥ ಒಂದೇ ಅಂತ ನಿನಗ್ ತಿಳಿದಾಯ್ತು, ಬಾಳ ಚಲೋ ಆತು. ಆದ್ರ ಮಂದಿಗೆ ತಿಳಿದಾ ಇಲ್ವಲ್ಲಪ್ಪ. ಲೇ ಮಂಗ್ಯ, ನೀ ಚಿಕ್ಕವಾದಿ ಅಂತ ತುಂಡು ಮಾಂಸಕ್ಕ ಮಂದಿ ಮೋಸ ಮಾಡ್ತಾರ. ತಿನ್ನೋದು ಉಣ್ಣೋದ್ರಾಗ ಮೋಸ ಮಾಡಬಾರ್ದು. ಆ ಅಲ್ಲ ಮೆಚ್ಚೋ ಹಂಗ ನಡಿಬೇಕ್. ಮತ್ತ ಮತ್ತ ಮನ್ಯಾಗ ಯಾರಿಲ್ಲನ? ಇಲ್ರಿ, ಅರ್ವಿ ತೊಳೆಯಕ್ ಹೋಗ್ಯಾರ. ಓ ಬೇಸಾತ್ ಬಿಡಪ್ಪ. ಏನಪ್ಪ ಇವತ್ ಶಾಲೆಗೆ ಸೂಟಿ ಅಲ್ಲೇನ? ಮತ್ತ ಮತ್ತ ರಾತ್ರಿ ಕುರಿ ಮಾಂಸ ಅದು ಮಾರಾಯ್ತ್ರಿ, ಅದಿನ್ ಸಿಗಂಗಿಲ್ರಿ. ನಾವ್ ಬಂದಿರೋದು ಅದಕ್ಕಲ್ಲಪ್ಪ. ಹಂಗಾರ ಅಂಗಡಿಗೆ ಹೋಗಿ ಚಕ್ಲಿ ತಗೊಂಡ್ ಬರ್ತೀಯ? ತಕ ನಾವೇನೋ ಬೇರೆಯವ್ರಲ್ಲಪ್ಪ, ನಿಮ್ ಮನೆ ಮಂದಿನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೀವಿ. ತಗೋರಿ. ನಮಗಲ್ಲ ಇದು, ನಿನಗ ನಿನಗ. ಒತ್ತಾತು, ಯಾಕಿನ್ನು ನಿನ್ ಅಣ್ಣನಿರ್ ಬರ್ಲೇ ಇಲ್ಲಲ್ಲ. ಅವ್ರು ಯಾಕ್ರಿ? ಅದು ನಮ್ಗ ಕುರಿ ತೊಗಲು ಬೇಕಾಗಿತ್ತು, ಅದಕ್ಕ ಬಂದ್ವಿ. ಹೌದಪ್ಪ. ಓ ನೀವ್ ಬಂದಿರೋದ್ ಅದಕ್ಕೇನ್ರಿ? ಮತ್ತ ತೊಗಲ್ನ ರಾತ್ರಿನೇ ಮಾರಿವಲ್ರಿ. ಮಾರಾತು, ಯಾರ್ ತಗೊಂಡ್ರು ಅಂತ ಗೊತ್ತದೇನು ನಿನ್ಗೆ? ಓ ಗೊತ್ತೈತ್ರಿ, ನಾನಾ ಮಂಡಿಗ್ ಹೋಗಿ ಕೊಟ್ಟು ಬಂದೀನಿ. ಓ ಬಾಳ ಶಾಣೆ ಅದ್ಯಪ್ಪ ನೀನು. ಹಂಗಾರ ತೊಗಲು ತಗೊಂಡ್ ಅಂಗಡಿ ತೋರಿಸ್ತೀಯನ? ಓ ಅದಕ್ಕೇನ್ರಿ, ನನ್ ಕೂಡ ಬರ್ರಿ. ಓಹೋ ರಥ ಬಂತು ರಥ. ಶ್ರೀಕೃಷ್ಣ ರಥ ಏರಿ ದುರ್ಯೋಧನನ ನಾಶ ಮಾಡ್ದ. ಆಗ ಮಹಾಭಾರತ ಆತು. ಸೀತವ ಹಾರಾಡೋ ರಥ ಏರಿದ್ಲು, ರಾವಣಾಸುರನ್ ಸಂಹಾರ ಆಗಿ ರಾಮಾಯಣ ಆತು. ನೀನಿ ರಥ ಎಳ್ಕೊಂಡು ಓಡಾಡಿ ಓಡಾಡಿ ಅದೇನ್ ಸಾಧನೆ ಮಾಡೋದೈತೋ ತಿಳಿವಲ್ದು. ಲಗುನ್ ಬಾಪ ಅರವಿಂದ ಜಳಕ ಮಾಡುವಂತ ಜಳಕ ಮಾಡಲ್ಲ ಬೇ. ಊನಪ್ಪ ತಾತು ಊನಪ್ಪ, ಮುಂದ ಶಿವನ್ ತಲೆ ಮೇಲೆ ಗಂಗನ ತರೋಣ ಅಂತ ಬಿಡಪ್ಪ. ಗಂಗವ್ವ ಬ್ಯಾಡ ಅಂದ್ರೆ ಬಾಣ ಬಿಟ್ಟು ನೆಲ್ದಾಗ ನೀರ್ ತೆಗಿವಂತೆ. ಅಲ್ಲಿ ತನಕ ಈ ನೀರಾಗ ಜಳಕ ಮಾಡು. ಮಾಡಲೇ
ಲೀಟ್ ಆದ್ರೂ ಬೆಳಗಾಗುವಂತೆ. ಬಸಿಯಾ, ಏಟ್ ಬೆಳಗಾಗಿದ್ದಿ? ಅಲ್ಲಿ ನಮ್ಮ ಮನಿ ಕಾಗಿ ಬೆಳ್ಳಗಾತು. ತೊಗ್ಲು ನಿಮ್ ಹುಡುಗಾನೇ ಗುರ್ತ ಮಾಡ್ಯಾನ, ಅದು ನಮ್ಮನಿ ಆಡಿಂದು. ನನ್ ಗೊತ್ತಿಲ್ರಿ ಅಪ್ಪ, ಆಡಿನ ಕುತ್ತಿಗೆ ತೋಳ ಹಿಡಿದು ಸತ್ತೋಗಿದೆ ಅಂತ ನನ್ಗೊಬ್ಬ ಕೊಟ್ಟೋಗಿದ್ದಾನ್ರಿ. ಸುಳ್ಳ ಯಾಕೆ ಹೇಳ್ತೆ? ಆಡ್ ಕದ್ದಿರವ ನೀನ? ಇಲ್ರಿ, ನಾ ತುಡುಗ್ ಮಾಡಿಲ್ರಿ, ಸತ್ತು ಕುರಿ ಮಾರವ ನಾನು. ಖರೆ ಹೇಳದಿಲ್ಲ ನೀನು? ತುಡುಗು ಮಾಡಿ ಇಲ್ಲ ಅಂತ ವಾದಿಸ್ತಿ, ಇವನ ತೊಗ್ಲು ತೋರಿಸಿದ್ದು. ನಿಮ್ ಹುಟ್ಟುಗುಣ ಹೆಂಗ್ ಬಿಟ್ಟಿರಿ? ದನ ಚರ್ಮ ಸುಲ್ದಂಗ ನಿಮ್ ಚರ್ಮ ಸುಲ್ದಾ ತೆಗಿಬೇಕು ಅಂದ್ರ ಬಿಡ್ತೀರಿ. ಎಂತ ವೈಜನ, ಸಿಗ್ಲಿ ಮತ್ತ ಮಾಡ್ತೀನಿ ಸರಿಯಾಗ. ಇದು ಬೇಡ, ಈ ತಿಂಡಿ ಕೊಡ್ರಿ. ತರ ತರ್ತಿ ಇಷ್ಟ ತರ್ತಿ, ಬೋಂಡಿ ಲಾಡು ಹ್ಯಾಂಗ್ ಕೊಡ್ತಾರ? ಏನ್ ಹುಡುಗ ಆದ್ಯಾಲೆ, ತರೋ ತರ್ತಿ, ಒಮ್ಮೆಗೆ ಬಾಳ ಹೊಡ್ ತರ್ಬೇಕು. ಇದ್ರ ಎರಡು ಪಾಟು ಕೊಡ್ತೀನಿ, ಒಬ್ನ ಹೋಗ್ಬಾಡಲೇ. ಬಾಳ ಮಂದಿ ಹೋದ್ರ ಬಾಳ ಹತ್ತಿ ಸಿಗ್ತಾವು, ಬೂಂದೆ ಲಾಡು ಎಲ್ಲಾ ಸಿಗ್ತಾವು. ಬಾಳ ಹುಡುಗರು ಹೋದ್ರೆ ಸದ್ದು ಬಾಳ ಆಗಿ ಒದೆ ಸಿಗ್ತಾವು, ಹತ್ತಿ ಸಿಗಂಗಿಲ್ಲ. ಏನಿದು? ಈಗ ಈ ಗಡಿಗೆ ಹೋಗಿ ನಿನ್ ಹೊಡೆದವ್ರ ಹಿತ್ಲಾಗ ಬೀಳ್ತೈತಿ, ನಿನಗಾದ ಎರಡು ಪಟ್ಟು ನೋವು ಅವ್ರಿಗಾಗ್ತೈತಿ, ಅವ್ರ ವಂಶ ಹಾಳಾಗ್ತೈತಿ. ಚಕ್ಕಡಿಯವ ಹೊಡೆದ, ಸಾಲಿಲಿ ಮಾಸ್ತ್ರು ಹೊಡಿತಾರ, ಸಹಪಾಠಿಗಳು ಜಗಳ ಆಡ್ತಾರ, ಈಜಕ್ಕೋದ್ರ ಅಟ್ಟಿಸ್ಕೊಂಡ್ ಬರ್ತಾರ, ಅಂಗಡಿ ಮುತ್ಯ ಬಾಳ ತಾ ಅಂತಾನ, ಸಿಕ್ಬಿದ್ರ ವದೆ ತಿನ್ನೋ ಅಂತಾನ. ಇವ್ರಿಗೆಲ್ಲ ಈಗ ಬಾಳ ಪೆಟ್ ಬೀಳ್ತಾವೇನೋ. ಬೀದ್ ಬೀದಿಲಿ ಆ ಸಾಬಿ ಮುತ್ಯಾನು ಹೊಡಿಯಕ್ ಬರ್ತಾನ, ಅವಂಗೂ ಪೆಟ್ಟಾಗ್ತಿತಿ. ಚೇಚೆ, ಸಾಬಿ ಮುತ್ಯ ಒಳ್ಳೇವ, ಅವಂಗೇನು ಆಗ್ಬಾರ್ದು. ಏನಿದು, ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇದಾವು. ಅದೆಲ್ಲ ಹೋಗೋದು ಬರೋದು ಕಾಣಂಗಿಲ್ಲ, ಅದನ್ನೆಲ್ಲ ನೋಡ್ತಾ ಕುಂದ್ರಬೇಡ, ನಮ್ಗ ತಗಲ್ತಾವು. ನಡಿ 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 ಬಾ. ದೊಡ್ಡವನಾದಿ ಅಂತ ಚಿಮಣಿ ದೀಪ ಸಾಕಾಗಲ್ದೇನೋ ನಿನ್ಗ, ಇವರೆಲ್ಲ ಅದ ಬೆಳಕಾಗ ಓದಿಲ್ಲೇನೋ ಅರವಿಂದ. ಅದು ಹಾಂಗಲ್ಲ ಅಬ್ಬೆ, ಕರೆಂಟ್ ದೀಪದ ಕಂಬ ಹಾಕ್ಯಾರ ಮನೆಯಲ್ಲೂ, ಎಲ್ರದು ಗದ್ದಲ, ಅದಕ್ಕ ಕಂಬದ ಕೆಳಗೆ ಹೋಗ್ತೀನಿ. ಅವ SSLC ಓದವ, ಅವ ಹೇಳದ್ರಲ್ಲೂ ಕರೆ ಐತಿ, ಹಂಗ ಮಾಡ ಅರವಿಂದ. ಮನೆ ಮಂದಿದು ಒಂದು ದಾರಿ ಆದ್ರ ಇವಂದ ಒಂದು ದಾರಿ ಹುಚ್ಚು ಕೋಡಿ. ವಾಹ, ಮತ್ತೇನಪ್ಪ ಇಲ್ಲಿ ಕೂತು ಓದಿದ್ಯಾ ಅಂದ್ರೆ ಪೇಪರ್ ಚೌಕಟ್ನಾಗ ಬರ್ತೀಯ ಬಿಡಪ್ಪ. ಚೌಕಟ್ನಾಗ ಬರೋದ ಬಿಡೋದು ನಿನ್ಗ್ಯಾಕ?
ಓದ್ಕೊಳಕ್ ಬಿಡು. ಆತ್ ಬಿಡಪ್ಪ, ನಾ ಅಡ್ಡ ಬರೋದಿಲ್ಲ, ಬರ್ತೀನಪ್ಪ ಚೌಕಟ್. ಹ್ಮ್, ಹೆಂಗಸರು ಬೀಡಿ ಸೇತಾರೇನ? ಯಾರೋ ಬೇಕು ಅಂತಾನೆ ಬರ್ನ್ ಮಾಡ್ಯಾರ. ಇಲ್ಲಿ ಹುಸಿಯರಿಗೆ ಹೋಗೋ ಮಂದಿ ನಿನ್ ಓದಕ್ ಬಿಡ್ತಾರೇನ? ಬರ್ತೀನಬ್ಬೆ. ಹತ್ತನೇ ಇಯತ್ತೆ ಮುಗಿಸಿದ ಮೇಲಾದ್ರೂ ಕಾಕ ಮನೆಗೆ ಹೊಂಟಿದಿ, ಒಳ್ಳೇದಾತಪ್ಪ. ಒಂದ್ ನಾಲ್ಕು ದಿನ ಇದ್ದ ಬಾ, ಹೊಸ ಪ್ರಪಂಚ ಗೊತ್ತಾಗ್ತೈತಿ. ಸರಿ ಅಬ್ಬೆ. ಹ್ಮ್, ಅದ್ರ ಚಿಂತೆ ಬೇಡ, ರಥನ ನಾನಾ ಹೇಳ್ಕೊಂಡು ಓಡಾಡಿಸ್ತೀನಿ. ಹ್ಮ್, ಯಾಕಂಗ ಬಾಗಿಲ್ದಾಗ ಲಿಂಗು ಕಟ್ಟಿರಿ? ಇದು ಸಿಟಿ, ಇಲ್ಲಿ ಬಾಡಿಗೆ ಮನೆ ಬೇಕು ಅಂದ್ರೆ ಜಾತಿನ ಮುಚ್ಚಿಡ್ಬೇಕು. ನಾವು ಮೇಲ್ಜಾತಿ ಅಂತ ತಿಳ್ಕೊಳ್ಳಿ ಅಂತ ಇವೆಲ್ಲ ಮಾಡ್ಬೇಕಾಗ್ತದ. ಇದು ಸಿಟಿ, ಇಲ್ಲಿ ಬಾಡಿಗೆ ಮನೆ ಬೇಕು ಅಂದ್ರೆ ಜಾತಿನ ಮುಚ್ಚಿಡ್ಬೇಕು. ನಾವು ಮೇಲ್ಜಾತಿ ಅಂತ ತಿಳ್ಕೊಳ್ಳಿ ಅಂತ ಇವೆಲ್ಲ ಮಾಡ್ಬೇಕಾಗ್ತದೆ. ಜಾತಿಗೊಂದು ಗುರುತು, ಆ ಗುರುತ ತಗ್ಲಾಕೊಂಡ ಮಂದಿ ಏನೇನಾರ ಮಾಡ್ತಾರ. ನಾವು ಮೇಲ್ಜಾತಿಯವ್ರಂಗಿದ್ರ ಬೆಲೆ ಸಿಗ್ತಾವ್, ನಾನು ಹಾಗೆ ಆಗೋದ ಸರಿ. ಕಾಕೆಗ್ ಬಣ್ಣ ಹೊಡೆದ ತಕ್ಷಣ ಅದು ಬಿಳಿ ಕಾಗೆ ಆಗತ್ತೇನು? ಮಠದ ಒಳದ್ ಬಂದ ತಕ್ಷಣ ಜಾತಿರೇ ಬದಲಾಗ್ ಬಿಡುತ್ತೇನು? ಇಂಥ ಮಂದಿಗ ಒಳಗ್ ಬಿಟ್ಕೊಳ್ಳೋದೇ ತಪ್ಪು. ಕೋತಿ ತಾನಲ್ದ ವನ ಎಲ್ಲ ಕೆಡಿಸ್ತಂಗ್ ಮಾಡ್ತಾರ. ಇವೆಲ್ಲ ಗಂಟ್ಲೊಳಗೆ ಬಿಸಿ ತುಪ್ಪ ಇದ್ದಂಗ. ಇದನ್ನ ಬಹಳ ನಾಜೂಕ ಕತ್ತರಿಸ್ಬೇಕು, ನಾಜೂಕ ಕತ್ತರಿಸ್ಬೇಕು, ನಾಜೂಕಾಗಿ. ಬರ್ತೀನವ. ರಾಯರ್ ಸೇವೆ ಮಾಡಕ್ ಹೊಂಟಿದಿ, ಸಾವಕಾಶ ಹೋಗಿ ಲಗೂನ್ ಬಾರಪ್ಪ. ಸರಿ ಅವ. ಒಳ್ಳೇದು. ನೀರ್ ಕಂಡ್ರೆ ಭಯ ಏನ? ಇಲ್ಲ ಇಲ್ಲ. ಹಂಗಾರೆ ಸಂಕೋಚ ಏನು ನಮ್ ಕೂಡ ಸ್ನಾನ ಮಾಡಕ? ಬರೀ ಬರೀ ಎಂತ ಸಂಕೋಚ, ಪ್ರಯಾಣದಾಗ ಗೆಳೆಯರಾಗಿವಲ್ಲ, ಬರೀ ಬರೀ. ಸರಿ.
ನೋಡಕ್ ನೀವು ಜನವಾರದವ್ರ ತರ ಕಾಣ್ತೀರಿ, ಆದ್ರೆ ನೀವು ಜನವಾರದವ್ರಲ್ಲ. ಜಾತಿ ಬಣ್ಣ ಯಾವ್ದಾದ್ರೆ ಏನಾತೋ, ಈ ನಮ್ ರಾಯರ್ ಸನ್ನಿಧಿಲಿ ಎಲ್ಲಾರು ಒಂದ. ನೀವೆಲ್ಲ ಜನವಾರ ಹಾಕೊಂಡು ನಮ್ ಕೂಡ ಬನ್ನಿ, ನಾವೆಲ್ಲ ಮಾಡ್ದಂಗ್ ಮಾಡ್ರಿ ಅಷ್ಟೇ. ಮೈ ಮ್ಯಾಗಿನ ಒಂದು ದಾರು ತುಂಡು ಜಾತಿ ತಿಳಿಸೋದಿಲ್ಲ, ಮನ್ಸು ಮನ್ಸು ಜಾತಿ ತಿಳಿಸ್ತದ. ಬರಿ 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 ಪಂಕ್ತಿ ಮುಗಿತಾ ಬಂತು, ಸಾಲು ಬೆಳೀತಾ ಹೋಗ್ತದ. ನಡೀರಿ ಬರಿ ಬರಿ ಲಗು ನೋಗೋಣ. ಬರಿ 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 ಸಂಕೋಚಿಲ್ದೆ ಬರ್ರಿ. ಆತ್ರಿ, ನೀವು ನಿಮ್ ಜಾಗಕ್ಕೆ ಹೋಗ್ರಿ, ನಾವು ಈ ಕಡೆ ಹೋಗ್ತೇವೆ. ಹಂಗಾರೆ ಜನವರ ಹಾಕೊಂಡಿದ್ದೆ ಅಕ್ಕ, ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಹೋಗೋಣ. ಬರಿ ಬರಿ ನಾವಿದ್ದೀವಿ ಬರಿ. ಹ್ಮ್ ಯಾವ ಗೋತ್ರ? ಯಾವ ಗೋತ್ರ ನಿಂದು? ಯಾವ ಜಾತಿ? ನಿನ್ನೆ ಕೇಳ್ತಾ ಇರೋದು ಯಾವ ಜಾತಿ ಹೇಳು ಹೇಳು. ಇವ್ರು ನಮ್ಮೋರೆ ಬಿಡ್ರಿ, ನಮ್ಮೋರೆ ಇವ್ರು, ಇವ್ರು ನಮ್ಮೋರೆ. ಕೇಳಿದ್ ನಿಮ್ಗಲ್ಲ ಇವ್ರಿಗೆ, ನಮ್ಮೋರೆ ಇವ್ರು. ಹೇಳಿ ನೀವು, ನೀವು ಸುಮ್ನಿರ್ರಿ. ಇವ್ರು ನಮ್ಮೋರೆ ಬಿಡ್ರಿ, ಈ ಜನಕ್ಕೆ ಬುದ್ಧಿ ಇಲ್ಲ. ಇವ್ರು ನಮ್ಮೋರೆ. ಯಾವ್ಯಾವ ಜಾತಿನ ಕರ್ಕೊಂಡ್ಬಂದು ಒಳಗಡೆ ಬಿಡ್ತಾರೆ, ಇಂಥವ್ರಿಂದಾನೆ ಎಲ್ರು ಬಾಲರು ನಮ್ಮೋರೆ. ಮುತ್ಯ ದನ ಕಡ್ದು ಮಾರ್ತಾನೆ ಅಂತ ಅವನ್ ಮನೆಗ ಬೆಂಕಿ ಇಟ್ರು. ಊರ್ನಾಗ ರಕ್ಷಣೆ ಇರಂಗಿಲ್ಲ, ನಾವು ಕೂಡ ಅವರಂಗ ಸಂಘ ಕಟ್ಕೋಬೇಕು, ಜನರಲ್ಲಿ ಅರಿವು ಮೂಡಿಸ್ಬೇಕು. ಹೌದಾ, ಅಣ್ಣ ಹೇಳಿದ್ರಾಗೂ ನಿಜ ಐತಿ. ಸಣ್ಣವಿದ್ದಾಗ ಕರ್ರಗಿದ್ದಿ ಎಮ್ಮಿ ಹಾಲು ಕುಡಿಸಿ ಕುಡಿಸಿ ಅವ್ವ ಬೆಳ್ಳಗ್ ಮಾಡಿದ್ಲಂತ ಮಂದಿ ಮಾತಾಡ್ತಾರ. ಈ ಎಮ್ಮಿಗೂ ಮೇಲ್ಜಾತಿಯವರು ಕ್ವಾಣ ಬಿಡ್ಲಿಲ್ಲ, ಕ್ವಾಣನೇ ಎಮ್ಮಿ ಹುಡ್ಕೋತಾ ಬಂತು. ಪ್ರಾಣಿಗಳು ಪ್ರೀತಿಸ್ತಾವ ಅನ್ನೋದು ಖರೆ ಆತು. ಈ ಮಂದಿ ಪಕ್ಷಿ ಪ್ರೀತಿಸೋ ಮುತ್ಯಾನ ಬಲಿತಗೊಂಡ್ಯಾರ, ಮುಂದ ಏನ್ ಬೇಕಾದ್ರೂ ಮಾಡ್ತಾರ. ಅದಕ್ಕ ಬಿಡಬಾರ್ದ, ಕೇರಿ ಮಂದಿಗೆ ಅರಿವು ಮೂಡಿಸ್ಬೇಕು. ನಮ್ ಮಂದಿ ಬದಲಾಗಬೇಕಾ, ಸಂಘಟನೆ ಮಾಡ್ಬೇಕಾ, ದೌರ್ಜನ್ಯ ಶೋಷಣೆ ತಡಿಬೇಕಾ, ನಾವೆಲ್ಲ ಒಂದಾಗ್ಬೇಕಾ. ಹಾರಲಾಗದ ಹತ್ತ ಕಣ್ರೆಪ್ಪೆಲಿ ಹಾರ್ಯಾರೋ, ಏರಲಾಗದ ಬೆಟ್ಟ ಬರಿ ಬೆನ್ನಲ್ಲಿ ಏರ್ಯಾರೋ, ಹಾರಲಾಗದ ಹತ್ತ ಕಣ್ರೆಪ್ಪೆಲಿ ಹಾರ್ಯಾರೋ, ಏರಲಾಗದ ಬೆಟ್ಟ ಬರಿ ಬೆನ್ನಲ್ಲಿ ಏರ್ಯಾರೋ, ಆಡಲಾಗದ ಮಾತು ನೋಡಲಾಗದ ನೋಟ, ಆಡಲಾಗದ ಮಾತು ನೋಡಲಾಗದ ನೋಟ, ಹೇಳಲಾಗದ ಕಥೆಯ ಮಾಡಿ ಬಿಟ್ಟ್ಯಾರೋ ಬಿಟ್ಟ್ಯಾರೋ, ಹಾರಲಾಗದ ಹತ್ತ ಕಣ್ರೆಪ್ಪೆಲಿ ಹಾರ್ಯಾರೋ, ಏರಲಾಗದ ಬೆಟ್ಟ ಬರಿ ಬೆನ್ನಲ್ಲಿ ಏರ್ಯಾರೋ. ಝಕಣಕ ಝಕಣಕ ನಕಣಕ ನಕಣಕ ಝಕಣಕ ನಕಣಕಣ, ಝಕಣಕ ಝಕಣಕ ನಕಣಕ ನಕಣಕ ಝಕಣಕ ನಕಣಕಣ, ಬಿಚ್ಚುಗತ್ತಿಯಲಿ ಬಿಳಿ ಕುದುರೆ ಏರ್ಯಾರೋ, ಕಲ್ಲದೇವರ ನೊಯ್ದು ಮಣ್ಣು ಮಾಡ್ಯಾರೋ, ಬಿಚ್ಚುಗತ್ತಿಯಲಿ ಬಿಳಿ ಕುದುರೆ ಏರ್ಯಾರೋ, ಕಲ್ಲು ದೇವರ ನೊಯ್ದು ಮಣ್ಣು ಮಾಡ್ಯಾರೋ, ನೀರಲ್ಲೂ ಬರೆದ್ಯಾರೋ, ಓ ಕೆಳಿಯ ಹೊಸಕ್ಯಾರೋ, ನೀರಲ್ಲೂ ಬರೆದ್ಯಾರೋ, ಓ ಕೆಳಿಯ ಹೊಸಕ್ಯಾರೋ, ಮುಟ್ಟಲಾಗದ ಮನುಜರ ಮೆಟ್ಟಿ ಮುಟ್ಟಿನಿಂದಾರೋ, ಮುಟ್ಟಲಾಗದ ಮನುಜರ ಮೆಟ್ಟಿ ಮುಟ್ಟಿ ನಿಂದಾರೋ. ಹಾರಲಾಗದ ಹತ್ತ ಕಣ್ರೆಪ್ಪೆಲಿ ಹಾರ್ಯಾರೋ, ಏರಲಾಗದ ಬೆಟ್ಟ ಬರಿ ಬೆನ್ನಲ್ಲಿ ಏರ್ಯಾರೋ. ಝಕಣಕ ಝಕಣಕ ನಕಣಕ ನಕಣಕ ಝಕಣಕ ನಕಣಕಣ, ಝಕಣಕ ಝಕಣಕ ನಕಣಕ ನಕಣಕ ಝಕಣಕ ನಕಣಕಣ, ಮಠ ಮಾನ್ಯದ ಮಾತ ಮುಡುದಾರ ಮಾಡ್ಯಾರೋ,
ಹತ್ತದನ ಹೊತ್ತೊಯ್ಯೋ ನೀತಿ ಅಳಿಸ್ಯಾರೋ ಮಠ ಮಾನ್ಯದ ಮಾತ ಮುಡುದಾರ ಮಾಡ್ಯಾರೋ ಸತ್ತದನ ಹೊತ್ತೊಯ್ಯೋ ನೀತಿ ಅಳಿಸ್ಯಾರೋ ಹೆಣದ ಹಲಿಗೆಗೆ ಬತ್ತಲೆ ಸೇವೆಗೆ ಹೆಣದ ಹಲಿಗೆಗೆ ಬತ್ತಲೆ ಸೇವೆಗೆ ಕತ್ತಲಾಗ ತಿರುಗುವ ಮೆಟ್ಟು ಕಾಲ ತೆಗೆದಾರೋ ಕಾಲ ತೆಗೆದಾರೋ ಜಕಣಕ ಜಕಣಕ ನಕಣಕ ನಕಣಕ ಜಕಣಕ ನಕಣಕಣ ಜಕಣಕ ಜಕಣಕ ನಕಣಕ ನಕಣಕ ಜಕಣಕ ನಕಣಕಣ ದಾನ ಅಂಬೋರು ಮೀಸೆ ಬೋಳಿಸ್ಯಾರ ಊರ ಹೆಂಗಸರು ಸೀರೆ ಕಚ್ಚೆ ಹಾಕ್ಯಾರೋ ಬಾವಿ ನೀರ್ ತೆಗೆದಾರೋ ಆ ಚಾದಂಗಡಿ ಕಪ್ಪ ಒಡೆದಾರೋ ಒಕ್ ಬಾವಿ ನೀರ ತೆಗೆದಾರೋ ಜಾತಿ ಮಾರು ಮರೆಸಿ ದಿವಟಿಗೆ ಬೆಳಗ್ಯಾರೋ ಜಾತಿ ಮಾತು ಮರೆಸಿ ದಿವಟಿಗೆ ಬೆಳಗ್ಯಾರೋ ಹಾರಲಾಗದ ಹತ್ತ ಕಣ್ರೆಪ್ಪೆಲಿ ಹಾರ್ಯಾರೋ ಏರಲಾಗದ ಬೆಟ್ಟ ಬರಿ ಬೆನ್ನಲಿ ಏರ್ಯಾರೋ ಜಕಣಕ ಜಕಣಕ ನಕಣಕ ನಕಣಕ ಜಕಣಕ ನಕಣಕಣ ಜಕಣಕ ಜಕಣಕ ನಕಣಕ ನಕಣಕ ಜಕಣಕ ನಕಣಕಣ ಜಕಣಕ ಜಕಣಕ ನಕಣಕ ಬಂದ ನೋಡು ಜಿಬಿ ಜಿಬಿನ ಹಂಗಂದ್ರೇನು ತೋ ನಿನ್ನ ಗೌರ್ಮೆಂಟ್ ಬ್ರಾಹ್ಮಣ ಗೌರ್ಮೆಂಟ್ ಬ್ರಾಹ್ಮಣ ಗೌರ್ಮೆಂಟ್ ಬ್ರಾಹ್ಮಣನ ಅಷ್ಟು ಗೊತ್ತಾಗಲ್ವೇನು ರಿಸರ್ವೇಶನ್ ರಿಸರ್ವೇಶನ್ ಕೊಟ್ಟು ಸರ್ಕಾರ ಇವ್ರನ್ನ ಮಹಾಬ್ರಾಹ್ಮಣರನ್ನಾಗಿ ಮಾಡ್ತಿದೆ ಏನಮ್ಮ ಚಪ್ಪಲಿ ನೀನೆ ಮಾಡಿಸಿದ್ದ ಸರ್ಕಾರ ಕೊಡ್ಸಿದ್ದ ಡ್ರೆಸ್ ಇಂದ್ರಮ್ಮ ಕೊಡ್ಸಿದ್ದ ಯಾಕ್ರಮ್ಮ ಪಾಪ ಛೇ ಇಂದ್ರಮ್ಮ ಏನ್ ಇವ್ ಸೋದ್ರತ್ತೆನ ಡ್ರೆಸ್ ಕೊಡ್ಸೋಕೆ ಗುಗ್ಗು ನೆಂಟಸ್ ಗೆಲ್ದಿದ್ರೇನು ಸ್ಕಾಲರ್ಶಿಪ್ ಕೊಡ್ಸಲ್ಲ ಇಂದ್ರಮ್ಮ ಆ ದುಡ್ಡಲ್ಲಿ ಇವ್ನು ಬಟ್ಟೆ ತಗೊಂಡಿರೋದು ಯಾರೋ ಏನೋ ಅಂತಾರ ಅಂತ ನೀ ಯಾಕ್ ಬೇಸರ ಆಗ್ತಿ ಜಾತಿ ಕಟ್ಕೊಂಡು ನಮ್ಗೇನಾಗ್ಬೇಕಾಗದ ನೀ ಆರಾಮಾಗಿರು ಅವ್ರ ಮೇಲಿನ ಕೋಪದಿಂದ ನನ್ನೇ ನುಂಗ್ಬಿಡ್ತೀಯೇನು ರೀ ಸಿಗರೇಟ್ ಸೇದು ಹಾಕಿದ್ರೆ ರೂಮಿಂದ ಆಚೆ Thank you.
ಏನಮ್ಮ ಗೌರ್ಮೆಂಟ್ ಬ್ರಾಹ್ಮಣ ಬರ್ತಾ ಬರ್ತಾ ಬುದ್ಧಿಜೀವಿ ಆಗ್ತಿದೆ? ಅದೇನೋ ಕತೆ, ಕವನ, ಕಾದಂಬರಿ ಬೇರೆ ಗೀತವನೇ. ಕ್ರಾಂತಿ ಕ್ರಾಂತಿ ಕಾಯ್ತಿದೆ ನಮ್ ದೇಶ. ನಿಜ ನಿಜ ಕಾಯ್ತಿದ್ದಾಳೆ ಲವ್ವರು. ಲವ್ವರ ಏನ್ ಹೇಳ್ತಿದ್ಯಮ್ಮ? ಹೌದು ಗುರು, ಆಗ್ಲೇ ಕ್ರಾಂತಿ ಶುರುವಾಗಿದೆ. ಬ್ರಾಹ್ಮಣರ ಹುಡುಗಿ ಜೊತೆ ಲವ್ ಹೋಗಿವು ಅಂತ ಚಕ್ಕಂದ ಹೊಡಿತಾ ಇರೋದು ಕ್ರಾಂತಿ ಮೊದಲ ಹೆಜ್ಜೆ ಅಲ್ವಾ? ರೀ ಎಸ್ಸಲ್ಲ ಹೇಳೋದು ನಿಮ್ಗೆ, ರೂಮಲ್ಲಿ ಸ್ಮೋಕ್ ಮಾಡಬೇಡಿ ಅಂತ. ರೀ ನಿಮ್ಗೆ ಹೇಳ್ತಾ ಇರೋದು. ಏನಿದು? ಹಲೋ ಮಿಸ್ಟರ್, ಈ ರೂಮಲ್ಲಿ ನಿಮ್ಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ಈ ಗೆರೆಯ ಒಳಗೆ ನಾನೇನೇ ಮಾಡಿದ್ರು ನಿಮಗೆ ಕೇಳೋ ಹಕ್ಕಿಲ್ಲ. ಈ ಗೆರೆಯಿಂದ ಆಚೆ ನೀವೇನೇ ಮಾಡಿದ್ರು ನನಗೆ ಕೇಳೋ ಹಕ್ಕಿಲ್ಲ, ಗೊತ್ತಾಯ್ತಾ? ಛೇ ರೇ, ನಿಮ್ಗೆ ಅಷ್ಟೊಂದು ಇರಿಟೇಷನ್ ಆದ್ರೆ ಆಚೆ ಹೋಗ್ಬಿಡ್ರಿ. ಏನಾಯ್ತು ರೀ? ರೀ ಏನಾಯ್ತು? ಬನ್ನಿ ಇದೇಳಿ ಇದೇಳಿ ಮತ್ತೆ. ಅಯ್ಯೋ ಬೇಡ ಬೇಡ, ಹೊಡೆ ಬೇಡ ಬೇಡ, ಹೊಡೆ ಬೇಡ ಬೇಡ, ಹೊಡೆ ಬೇಡ ರೀ ರೀ ಬೇಡ, ಹೊಡೆ ಬೇಡ ಬಿಡ್ಬಿಡ, ಹೊಡೆ ಬೇಡ ರೀ ಹೊಡೆ ಬೇಡ ಬೇಡ, ಹೊಡೆ ಬೇಡ ಬೇಡ, ಹೊಡೆ ಬೇಡ ಬೇಡ, ನಂಬಿಡ್ಬಿಡ ಹೊಡೆ ಬೇಡ. ನಂಬಾರ್ದು ಹುಡುಗಿನ, ನಂಬಾರ್ದು ನಂಬಾರ್ದು. ಪ್ರೀತಿ ಪ್ರೇಮ ಎಲ್ಲ ನಾಟಕ ನಾಟಕ ಬ್ರದರ್. ನಂಬಿಸಿ ಮೋಸ ಮಾಡ್ತಾರೆ, ನಂಬಿಸಿ ಮೋಸ ಮಾಡ್ತಾರೆ. ನನ್ನ ನನ್ನ ಕರೆದು ಹೊಡ್ಸಿದ್ಲು ನನ್ನ ಲವ್ವರ್, ನನ್ನ ಜೀವ, ನನ್ನ ಉಸಿರು, ನನ್ನ ದೇವತೆ ಅನ್ಕೊಂಡಿದ್ದ ಅವಳೆ. ನನ್ನ ಪ್ರಾಣ ಹೋಗಂಗ್ ಕೊಡ್ಸಿದ್ಲು, ನನ್ನ ಪ್ರಾಣ ಹೋಗಂಗ್ ಕೊಡ್ಸಿದ್ಲು. ನಾನು ಕೆಲಸ ಮಾಡೋ ಕಂಪ್ನಿಲಿ ನನಗೆ ಒಳ್ಳೆ ಹೆಸರಿದೆ, ರಿಸರ್ಚ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಕಂಪ್ನಿಯವರೇ ನನ್ನ ಹೈಯರ್ ಸ್ಟಡೀಸ್ ಕಳ್ಸಿಕೊಟ್ರು. ಪ್ರೊಫೆಸರ್ ಮಗಳು ಪರಿಚಯ ಆದ್ಲು, ಲವ್ ಮಾಡಿದ್ಲು. ಅವಳ ದೇಹಂಗು, ಅವಳ ಜೊತೆಲೆ ಓಡಾಟ, ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ಲು. ಅವಳು ನನ್ನ ಲವ್ ಮಾಡಿದ್ಲು. ಪ್ರೀತಿ ಎಲ್ಲ ಬರೀ ಡ್ರಾಮಾ. ಹುಡುಗಿರು ಆಕ್ಟ್ರೆಸ್ ಬರೀ ಪಾತ್ರ ಮಾಡ್ತಾರೆ. ಅವಳ ಅಣ್ಣನ ಬಿಟ್ಟು ನನ್ನನ್ನು ಒಡೆಸಿದ್ಲು. ಅವರು ಮೇಲ್ಜಾತಿ, ನಾನು ದಲಿತ. ದಲಿತರು ಯಾರು ಪ್ರೀತಿ ಮಾಡಬಾರ್ದ? ಹೇಳು ಬ್ರದರ್, ಹೇಳು ಬ್ರದರ್. ದಲಿತರು ಯಾರು ಲವ್ ಮಾಡಬಾರ್ದ? ಹೇಳು ಬ್ರದರ್, ಲವ್ ಮಾಡಬಾರ್ದ? ಅವಳನ್ ಬಿಟ್ಟು ನನಗೆ ಇರೋಕ್ಕಾಗಲ್ಲ. ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಅವಳ ಹತ್ರ ಹೋಗ್ತೀನಿ, ನಾನು ಅವಳ ಹತ್ರ ಹೋಗ್ತೀನಿ. ನಾನು ಅವಳ ಹತ್ರ ಹೋಗ್ಬೇಕು, ಬಿಡು ಬ್ರದರ್. ನಾನು ಅವಳ ಹತ್ರ ಹೋಗ್ಬೇಕು, ನಾನು ಅವಳ ಹತ್ರ ಹೋಗ್ಬೇಕು ಬ್ರದರ್. ನಾನು ಅವಳ ಹತ್ರ ಹೋಗ್ಬೇಕು, ನಾನು ಅವಳ ಹತ್ರ ಹೋಗ್ಬೇಕು. ಸಮಾಧಾನ ಮಾಡ್ಕೊಳ್ಳಿ, ನಾನು ಅವಳ ಹತ್ರ ಹೋಗ್ಬೇಕು. ಇದೊಂಥರ ಲವ್ ಸೂಪಾರಿ. ದಲಿತ ಏನು ಅಚೀವ್ ಮಾಡಬಾರ್ದು ಅಂತ ಪ್ರೊಫೆಸರ್ ತನ್ನ ಮಗಳನ್ನ ಮುಂದ ಬಿಟ್ರು, ಲವ್ ಅಂತ ಅವನ ಹಾದಿ ತಪ್ಪಿಸಿದ್ರು. ಆಪರೇಷನ್ ಸಕ್ಸಸ್. ದಲಿತನೊಬ್ಬ ಒಂದ್ ಒಳ್ಳೆ ಹುದ್ದೆಗೇರೋದ್ನ ಅವನ್ ಕೈ ಕೆಳಗಿದ್ದು ಕೆಲಸ ಮಾಡೋದನ್ನ ಮೇಲ್ಜಾತಿಯವರು ಸಹಿಸಕ್ಕಾಗಂಗಿಲ್ಲ ಅರವಿಂದ್.
ನಿನ್ ರೂಮ್ಮೇಟ್ ಲವ್ ಸುಪಾರಿಗ್ ಸಿಕ್ಕಿ ಬಲಿ ಆಗ್ಯಾನ? ಹಾಗಾದ್ರೆ ನಾನ್ ದಲಿತಾ, ನಿನ್ ಮೇಲ್ಜಾತಿ, ಇಲ್ಲೂ ತಂತ್ರ ಏನಾದ್ರೂ? ನೀವೇನ್ ಹೇಳಕತ್ತೀರಿ ಅರವಿಂದ್? ನಾನು ಆ ಕ್ಯಾಟಗರಿಗೆ ಸೇರ್ತೀನೇನ? ನಿಮ್ಗೆ ನನ್ ಮೇಲೆ ಅನುಮಾನ ಅದೇನ? ಇಲ್ಲ, ಐ ಲವ್ ಯು ಅರವಿಂದ್, ರಿಯಲಿ ಲವ್ ಯು, ಐ ಸ್ವೇರ್. ಸರ್ ಸರ್, ನಿಮ್ ರೂಮ್ಮೇಟ್ ಗೆ ಹುಚ್ಚಿದೆ ಅಂತ ಅವ್ರ ತಂದೆ ತಾಯಿಗೆ ಟೆಲಿಗ್ರಾಮ್ ಕೊಟ್ಟಿದ್ದೆ. ಅವ್ರ ಈಗ ತಾನೆ ಬಂದು ಹುಚ್ಚಾಸ್ಪತ್ರೆ ಕರ್ಕೊಂಡಿದ್ರು. ನೀವು ಆರಾಮಾಗಿರ್ಬೋದು. ತಲೆ ಕೆಟ್ಟಿರೋದು ನಿಮ್ಗೆ. ಜಾತಿ ಜಾತಿ ಅಂತ ಹುಚ್ಚ ಹಿಡಿದಿರೋ ಈ ಸಮಾಜನೇ ಒಂದು ದೊಡ್ಡ ಹುಚ್ಚಾಸ್ಪತ್ರೆ. ಇದಕ್ಕೆ ಇನ್ನೊಂದು ಬೇಕಾ? ತಲೆ ಕೆಟ್ಟಿರೋದು ನಿಮ್ಗೆ. ಜಾತಿ ಜಾತಿ ಅಂತ ಹುಚ್ಚಿಡಿದಿರೋ ಈ ಸಮಾಜನೇ ಒಂದು ದೊಡ್ಡ ಹುಚ್ಚಾಸ್ಪತ್ರೆ. ಏನು ಕುಡಿಯೋದಿಲ್ವಾ? ನಿಜವಾಗ್ಲೂ ಬ್ಯಾಕ್ವರ್ಡ್ ಅಂದ್ರೆ ಬ್ಯಾಕ್ವರ್ಡ್. ದಲಿತರು ಬೆಳಗ್ಗೆನೆ ಕುಡಿತಾರಪ್ಪ, ನೀನೇನ್ ಕೋಟ ದಲಿತನ? ನಾವು ಹುಡ್ದಾಗಿಂದನೆ ಕುಡ್ದವರು, ಅದನ್ನ ಬಿಡೋದೇ ನಮ್ಗೆ ಬಂಡಾಯ. ಅದನ್ನೇ ನಾವು ಫಾರ್ವರ್ಡ್ ಅನ್ಕೋತೀವಿ. ನೀವು ಕುಡಿದೇ ತಿಂದೆ ಇರೋ ಮಂದಿ, ಈಗ ಕುಡಿತಾ ತಿಂತ ಫಾರ್ವರ್ಡ್ ಅನ್ಕೋತಾ ಇದ್ದೀರಿ. ಪ್ರಗತಿಪರ ಧೋರಣೆ ನಮ್ದೇ ಬೇರೆ, ನಿಮ್ದೇ ಬೇರೆ. ಅಯ್ಯೋ ಸಾಕ್ ಸುಮ್ನಿರಪ್ಪ, ಕುಡಿಯೋದು ನಿಮ್ ಜಾತಿಲಿ ಕಾಮನ್ ಅಲ್ವಾ? ಅದಕ್ಕೆ ಕುಡೀರಿ ಅಂದ್ವಿ. ಕುಡಿತಾರೆ, ಆದ್ರೆ ಇವ್ರ ಪರ್ಮಿಷನ್ ಕೊಟ್ಟಿಲ್ವಾ ಏನು? ಅರವಿಂದ್, ನೀವ್ ಬೇಕಾರ ಕುಡೀರಿ, ನಾ ತಿಂತೀನಿ. ಬ್ರಾಹ್ಮಣರಾಗಿ ಅವರೇ ಮಟನ್ ತಿಂತಾ ಇದಾರೆ, ದಲಿತರಾಗಿ ನೀವು ಕುಡಿಯಲ್ಲ ಅಂತೀರಲ್ರಿ? ಕುಡೀರಿ, ನೀವು ಕುಡೀರಿ. ದಲಿತರು ಬ್ರಾಹ್ಮಣರಾಗೋ ಲಕ್ಷಣ. ಕುಡಿಯ ಕುಡಿಯೋ ಅಭ್ಯಾಸ ಅಂತೂ ಇರ್ಲಿಲ್ಲ. ಜಾತಿ ವಿಷಯದಲ್ಲಿ ಹಂಗ್ಸಿದ್ರು, ಕುಡ್ದೆ. ಮಾಂಸ ತಿಂತಿರ್ಲಿಲ್ಲ, ತಿನ್ಬಿಟ್ಟೆ. ಇಬ್ರು ಜಾತಿ ಕೆಡಿಸ್ಕೊಂಡ್ಬಿಟ್ವಿ. ನೀತಿ ಜಾತಿ ಕೇಳೋದು ಎಷ್ಟು ಸುಲಭ ಅಲ್ವಾ? ಮೊದ್ಲು ಏನಾಗಿತ್ತು ಗೊತ್ತಾ? ನನ್ ಚಿಕ್ಕಪ್ಪ ಬ್ರಾಹ್ಮಣನ ಮದುವೆ ಆಗಿ ಬಂದ್ರು. ನಮ್ ಚಿಕ್ಕಮ್ಮ ಗೊಂಬೆ ತರ ಹೊಳಿತಾ ಇದ್ರು. ಆಕೆನ ನಮ್ ಜಾತಿಗೆ ಸೇರ್ಸ್ಕೊಳಕ್ ಏನ್ ಮಾಡಿದ್ರು ಗೊತ್ತಾ? ಸೇರ್ಲಿ ಅಂತ ಹಿಂಗ್ ಮಾಡ್ತಾರೋ? ಕೇರಿ ಮಂದಿಗೆ ಭಾರಿ ಊಟ ಹಾಕ್ತಾರೋ? ನಮ್ ನಾಲ್ಗೆ ಸುಟ್ಕೊಂಡ್ರೆ ನಾವು ಬ್ರಾಹ್ಮಣರಾಗ್ತಿವೇನೋ? ನಮ್ ಜಾತಿಗೆ ಸೇರ್ಸ್ಕೊಳಕ್ಕೂ ಹೀಗಾಗಿತ್ತು, ಈಗ ನೋಡು ಎಷ್ಟು ಸುಲಭವಾಗಿ ನಿನ್ ಜಾತಿ ಕೆಟ್ಬಿಟ್ಟೆ. ಇದು ಮಾಡರ್ನ್ ಡೇಸ್, ಹೇಗ್ ಬೇಕಾದ್ರೂ ಕೆಡ್ಬೋದು, ಅದನ್ನ ಸರಿ ಮಾಡ್ಕೋಬಹುದು. ಪೊಲೀಸ್ ಕೆಲಸ ಬೇಡ, ಲೆಕ್ಚರರ್ ಆಗುವಂತ ಹೇಳಿದ್ದು ನೀನೇ ಅಲ್ವಾ? ಈಗ ಲೆಕ್ಚರರ್ ಕೆಲಸ ಮಂಗಳೂರಲ್ಲಿ ಸಿಕ್ಕಿದೆ, ಈಗ ಲಗ್ನ ಮಾಡ್ಕೊಂಡು ಹೋಗೋಣ ಅಲ್ವಾ?
ಲಗ್ನ ಈಗಲೇ ಬ್ಯಾಡ, ಮೊದಲು ನಿನ್ ರಿಸರ್ಚ್ ಮುಗಿಲಿ. ರಿಸರ್ಚ್ ಮಾಡು ಅಂತಿ, ಲೆಕ್ಚರರ್ ಆಗುವಂತಿ, ಹೋಟ್ ನಿಂತಾಗ ಅಳಕತ್ತಿ, ನಾನು ಏನ್ ಮಾಡ್ಲಿ? ನಿನ್ ಬಿಟ್ಟು ನಾ ಹಾಂಗಿರ್ಲಿ? ನಾನಾದ್ರೂ ನಿನ್ ಬಿಟ್ಟು ಹೆಂಗಿರ್ಲಿ? ಈಗ ನೀನು ಲಗ್ನ ಮಾಡ್ಕೋ ಅಂದ್ರು ಲಗ್ನ ಮಾಡ್ಕೊಳ್ಳಲ್ಲ ಅಂತಿದ್ದಿ. ಒಂದ್ ಕೆಲ್ಸ ಮಾಡೋಣ, ನೀನು ಕಾಗದ ಬರಿತಾ ಇರು, ನಾನು ಆಗಾಗ ಬಂದು ಹೋಗ್ತಾ ಇರ್ತೀನಿ. ಹ್ಮ್, ಇದು ನನ್ನ ನೆನ್ಪಿಗ. ಥ್ಯಾಂಕ್ ಯು. ನಾನು ಹೋಗ್ ಬರ್ಲಾ? ಜೋಪಾನ, ಬಾಯ್. ಕನಸಿನೋ ಗುಳಿಗೆ ರಂಗು ತಂದ, ಪ್ರೀತಿ ತೇರೇರಿ ಬಂದ, ಕನಸಿನೋ ಗುಳಿಗೆ ರಂಗು ತಂದ, ಪ್ರೀತಿ ತೇರೇರಿ ಬಂದ, ಗೆಳತಿ ನಕ್ಕು ಬಿಡು, ಗೆಳತಿ ಬಿಡು, ಕನಸಿನೋ ಕುಳಿಗೆ ರಂಗು ತಂದ, ಪ್ರೀತಿ ತೇರೇರಿ ಬಂದ, ಗೆಳತಿ ನಕ್ಕು ಬಿಡು, ಗೆಳತಿ ನಕ್ಕು ಬಿಡು. ಬಿಡು
ಗೆಳತಿ ನಕ್ಕು ಬಿಡು. ಹಸಿರ ಬಯಲಲಿ ಇಬ್ಬನಿ ನಡುವಲಿ ಮುಗಿಲಲಿ ತೇಲಿ ಹೊಂಗನಸಲಿ ನಿಂದಿರಲು ಮೂಡಣದಿ ಹೊಳೆದಿರಲು ಹೊಂಬಿಸಿಲು ಬೆಳ್ಳಿ ಮೂಡದ ತೇರನ್ನೇರಲು ಜೊತೆಯಾಗಿ ನಿಂತು ಬಿಡು ನೀ ಜೊತೆಯಾಗಿ ನಿಂತು ಬಿಡು ಸನಿಹ ನೀನಿರಲು ಅದುವೇ ಶ್ರಾವಣ ದೂರದಂತರವೇ ಕರಿ ಮುಗಿಲ ಆಷಾಢ ಸರ್ ಕಾಗದ. ಇವರು ಡಾಕ್ಟರು, ಇವರು ಇಂಜಿನಿಯರು, ಇವರಲ್ಲಿ ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಹೇಳು ಅರವಿಂದ್. ಅಲ್ಲೋ, ಲಗ್ನ ಆಗ್ತಿರೋದು ನಿನ್ ತಂಗಿ, ಆಕೆನ ಕೇಳಲ್ಲ, ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋತಾಳೆ. ಸೆಲೆಕ್ಷನ್ ನನಗಲ್ಲ, ಇವಳಿಗೆ. ಹೌದು ಅರವಿಂದ್, ಅಮ್ಮ ಹಾರ್ಟ್ ಪೇಷಂಟ್, ಅಣ್ಣಂದ್ರು ದೂರ್ವಾಸರು, ಇರೋದೊಬ್ಳು ತಂಗಿ. ನಾನ್ ಜಾತಿ ಬಿಟ್ಟು ಮದ್ವೆ ಆದ್ರೆ ಮನೇಲಿ ಏನೇನೋ ಆಗೋಗತ್ತೆ, ಇವಳ ಮದ್ವೆಗೂ ತೊಂದರೆ ಆಗತ್ತೆ. ನೀನೇನು ಹೇಳ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ ಅರವಿಂದ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ ಸ್ವಾರ್ಥಕ್ಕಾಗಿ ನನ್ನ ಫ್ಯಾಮಿಲಿ ಹಾಳಾಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿನಿ, ಪ್ಲೀಸ್. ನಾವಿಬ್ರು ಲಗ್ನ ಆಗೋಣ ಅಂತ ನೀನೆ ಎಷ್ಟು ಸಲ ಹೇಳಿದ್ಯಾ? ಹೇಳಿದ್ದೆ, ಆದ್ರೆ ಯಾರ್ ತಿಂಗಳಲ್ಲಿ ಏನೇನೆಲ್ಲ ಆಗೋಗ್ಯದ ಗೊತ್ತಾ? ಈ 6 ವರ್ಷದಲ್ಲಿ ಏನೇನೆಲ್ಲ ಆಗಿದೆ ಅಂತ ಮರ್ತೋಯ್ತಾ ನಿಂಗೆ? ಪ್ಲೀಸ್ ಅದನ್ನೆಲ್ಲ ಬಿಟ್ಬಿಡು, ಅದೆಲ್ಲ ಮುಗ್ದೋದ್ ಕತಿ. ನಿನ್ಗೆಲ್ಲ ಕೊಟ್ಟಿನಿ, ನನ್ ಮದ್ವಿಗೆ ಅಡ್ಡಿ ಆಗ್ಬೇಡ ಪ್ಲೀಸ್, ಪ್ಲೀಸ್, ಪ್ಲೀಸ್. ಆಯ್ತು, ನಿನ್ ಇಷ್ಟಕ್ಕೆ ಅಡ್ಡಿ ಆಗಲ್ಲ. ರಿಯಲಿ ಯು ಆರ್ ಗ್ರೇಟ್. ನನ್ನ ಒಳ್ಳೇದಕ್ಕೋಸ್ಕರ ನೀ ಏನ್ ಬೇಕಾದ್ರೂ ಮಾಡ್ತಿ ಅಂತ ನಂಗೆ ಗೊತ್ತಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇನ್ವಿಟೇಷನ್ ಕಾರ್ಡ್ ನಿನಗ ಮೊದಲು ಕೊಡ್ತಿರೋದು, ಮದ್ವೀಗ ಬರಾಕ ಬೇಕು. ಆರ್ ವರ್ಷ ಜೊತೆ ಜೊತೆಲಿ ಎಲ್ಲಾನು ಹಂಚ್ಕೊಂಡಿವಿ. ನಿನ್ ಮನ್ಸು ನನಗ್ ಗೊತ್ತಿಲ್ವಾ ಅರವಿಂದ್, ಈಗ ಇಂಜಿನಿಯರ್ನ ಮದ್ವೆ ಆಗ್ತಿದ್ದೀನಿ. ನೀನು ಗೋಕಾಕ್ ಚಳುವಳಿಲಿ ಜೈಲಿಗೆ ಹೋದಾಗ ನನಗೆ ಇವ್ರು ಪರಿಚಯ ಆದ್ರು. ನಾವಿಬ್ರು ಲವ್ ಮಾಡ್ತಿದ್ದೀವಿ,
ಅದಕ್ಕಿದನ್ನ ಮೊದಲೇ ಹೇಳ್ಬೇಕು ಅಂತ ಅನ್ಸ್ಲಿಲ್ಲ ನಿಮ್ಗೆ? ಅನ್ನಿಸ್ಲಿಲ್ಲ, ಲೈಫಲ್ಲಿ ಸೆಟ್ಲ್ ಆಗ್ಬೇಕನ್ನಿಸ್ತು ಅಷ್ಟೇ. ಓದ್ಕೊಂಡು ಚಳವಳಿ ಮಾಡೋನ್ ಜೊತೆ ಲೈಫ್ ಸೆಟ್ಲ್ ಆಗತ್ತೆ ಅಂತ ಅನ್ಸ್ಲಿಲ್ಲ ನಿನ್ಗೆ? ನಿನ್ ಲೈಫ್ ಜೊತೆ ನನ್ ಲೈಫು ಐತೆ ಅಂತ ತಿಳಿಲಿಲ್ಲ ನಿನ್ಗೆ? ಹಳೇದೆಲ್ಲ ಬಿಡು ಅರವಿಂದ್, ನನಗ್ ಒಳ್ಳೇದಾದ್ರೆ ಮೊದ್ಲು ಖುಷಿ ಪಡೋ ನೀನೇಲೇನ? ಸಾರಿ ಅರವಿಂದ್, ಹತ್ತು ಜನ್ಮ ಬಂದ್ರೂ ನೀನ್ ಒಳ್ಳೆತನನ ಮರೆಯಂಗಿಲ್ಲ. ಒಳ್ಳೇದಾಗ್ಲಿ, ಸುಖವಾಗಿರು. ಥ್ಯಾಂಕ್ಸ್. ಒಂದೇ ಒಂದು ರಿಕ್ವೆಸ್ಟ್, ನಾ ಬರೆದ ಲೆಟರ್ಸು, ನಿನ್ ಜೊತೆಯಾಗಿ ತೆಗೆಸ್ಕೊಂಡಿದ್ ಫೋಟೋಸ್ ಎಲ್ಲಾನೂ ರಿಟರ್ನ್ ಮಾಡು ಪ್ಲೀಸ್. ಥ್ಯಾಂಕ್ಸ್. ಬರ್ತೀವಿ. ಅಣ್ಣಂದ್ರೆಲ್ಲ ಉದ್ಯೋಗಕ್ಕೆ ಸೇರಿದ್ರು, ಸಂಸಾರ ಮಾಡ್ಕೊಂಡ್ರು. ಆಯಿನ ಊರಾಗ್ ಬಿಟ್ಟು ನಾಲ್ಕ್ ದಿನ ನೀನ್ ಕೂಡ ಇರೋಣ ಅಂತ ಬಂದ್ರ ಕೂತ್ ನಾಲ್ಕ್ ಮಾತಾಡಕ್ಕೂ ಸಿಗಲ್ವಲ್ಲಪ್ಪ. ಚಳವಳಿ, ನಾಟಕ, ಭಾಷಣ ಅಂತ ಅದ್ರೊಳಗ ಮುಳುಗೋಗ್ತಿಯಲ್ಲಪ್ಪ ಅರವಿಂದ. ಒಂದ್ ಮಾತಿಲ್ಲ, ಕತಿಯಿಲ್ಲ, ದೇವ್ರ ಪೂಜಾ ಮಾಡಂಗಿಲ್ಲ, ಕೇಳಂಗಿಲ್ಲ. ನಾನ್ ದೇವ್ರನ್ನ ನಂಬೋದಿಲ್ಲ, ಪೂಜೆನೂ ಮಾಡೋದಿಲ್ಲ, ಖರೆ? ಹಾಗಂತ ನಿಮ್ಗೆ ಯಾವತ್ತಾದ್ರೂ ಅಡ್ಡಿ ಮಾಡಿದೀನಾ? ನಂಬೋದು ಬಿಡೋದು ಅವ್ರವ್ರ ಇಷ್ಟ. ನೀನ್ ಕದ್ದು ಮುಚ್ಚಿ ಪೆಟ್ಕೆಳಗಿಟ್ಟು ಪೂಜೆ ಮಾಡೋದು ನನಗೆ ಗೊತ್ತೈತಿ. ನಾ ಏನೋ ಹೇಳೋಣ ಅಂತ ಹೋದ್ರ ನೀ ಮಾತಾ ಹೊರಳಿಸ್ತೀಯಲ್ಲೋ ಯಪ್ಪ. ಸಮಾತ್ ಬಿಡು. ಬೆಂಡಿಗೇರಿ ಎಂಬುದು ಅಲ್ಲಿ ಜ್ವಾಳ ಬೆಳಿತಾವ ಬಲು ಜೋರು. ಆಹಾ, ಬೆಂಡಿಗೇರಿ ಎಂಬುದು ಅಲ್ಲಿ ಜ್ವಾಳ ಬೆಳಿತಾವ ಬಲು ಜೋರು. ನಡೆತಾವಲ್ಲಿ ಧಣೆರ ಕಾರು ಬಾರು. ದಲಿತಾರ ನೋವನ್ನ ಯಾರಿಲ್ಲ ಕೇಳೋರು, ದಲಿತಾರ ನೋವನ್ನ ಯಾರಿಲ್ಲ ಕೇಳೋರು. ಸತ್ಯಕ್ಕೆ ಕಾಲವಲ್ಲ, ಆ ದೌರ್ಜನ್ಯ ತಡೆಯೋರಿಲ್ಲ. ಸತ್ಯಕ್ಕೆ ಕಾಲವಲ್ಲ, ಆ ದೌರ್ಜನ್ಯ ತಡೆಯೋರಿಲ್ಲ. ನಿಜದ ತಲಿ ಮ್ಯಾಲೆ ಸುಳ್ಳೇ ಕುಣಿತೈತಲ್ಲ, ನಿಜದ ತಲಿ ಮ್ಯಾಲೆ ಸುಳ್ಳೇ ಕುಣಿತೈತಲ್ಲ. ಜೋಳ ಕದ್ದಿಲ್ಲೇನು ಮಗನ, ನಿಜ ಒಪ್ಪರಿ, ಇಲ್ಲ ಅಂದ್ರೆ ಮೈ ಮೇಲೆ ಚರ್ಮ ಸುಲಿತೀವಿ ನನ್ ಮಕ್ಳು. ನಾವ್ ಜೋಳ ಕದಿಲ್ರಪ್ಪ, ಆಳ್ ಮಕ್ಕಳ್ರಪ್ಪ, ನಮ್ಮನ್ನ ಹೊಡಿಬೇಡ್ರಪ್ಪ, ಹೊಡಿಬೇಡ್ರಪ್ಪ. ಮತ್ತೆ ತುಡುಗು ಮಾಡ್ದವ, ಹದ್ನಾರ ಬಾಯಿ ಬಿಟ್ಟು ಹೋದ್ರಿ, ಇಲ್ಲ ಅಂದ್ರ ಹೊಟ್ಟ್ಯಾಗಿನ ಹೊಲಸು ಬೀದ್ಯಾಗ ಬಿದ್ದಾವು. ಹೊಟ್ಟ್ಯಾಗಿನ ಹೊಲಸು ಬೀದ್ಯಾಗ ಬಿದ್ದಾವು. ಬಿದ್ದ ಹೊಲಸ ಮ್ಯಾಲೆ ನೀಚಾರ ಕಣ್ಣ ಬಿದ್ದಾವು. ಬಿದ್ದ ಹೊಲಸ ಮ್ಯಾಲೆ ನೀಚಾರ ಕಣ್ಣ ಬಿದ್ದಾವು.
ಅನ್ನ ತಿಂಬೋ ಬಾಯಿಗೆ ಮಲವನ್ನೇ ತುಂಬ್ಯಾರು, ನೀರ ಕುಡಿಯೋ ಬಾಯಿಗೆ ಮೂತ್ರ ವಹರಿಸ್ಯಾರು. ಅನ್ನ ತಿಂಬೋ ಬಾಯಿಗೆ ಮಲವನ್ನೇ ತುಂಬ್ಯಾರು, ನೀರ ಕುಡಿಯೋ ಬಾಯಿಗೆ ಮೂತ್ರ ವಹರಿಸ್ಯಾರು. ದುಷ್ಟಾರ ದುರುಳಾರ ಯಾರವರೇ ಕೇಳೋರು, ನಡಿತಾವಿಲ್ಲಿ ದಣೆರ ಕಾರುಬಾರು. ದಲಿತಾರ ನೋವನ್ನ ಯಾರೆಲ್ಲ ಕೇಳೋರು, ದಲಿತಾರ ನೋವನ್ನ ಯಾರೆಲ್ಲ ಕೇಳೋರು, ಹಾ ದಲಿತಾರ ನೋವನ್ನ ಯಾರೆಲ್ಲ ಕೇಳೋರು. ಅವ್ವ ಏನ್ ಮಾಡಕತ್ತಿ? ಬಲಗಾಯಿಗೆ ತಿನ್ನೋದ್ ಬಿಟ್ಟು ಎಡಗದಾಗ ಯಾಕೆ ಊಟ ಮಾಡ್ತಿ? ಯಾರಾದ್ರೂ ನೋಡಿದ್ರ ಏನಂತಾರ? ಏನಂತಾರ ನೋಡ್ತಾರ ಗಪ್ಪಾಕ್ತಾರ. ನಿನಗೆ ಚಂದ ಕಾಣಿಸ್ತೈತೇನ? ತಿನ್ನ ಕೈಯಾಗ ತಿಂದ್ರೆ ಚಂದಪ್ಪ. ಹೂನಪ್ಪ ತಿನ್ನ ಕೈಯಾಗ ತಿನ್ಬೇಕು, ಆಗ್ಬೇಕಾದ ಕಾಲಕ ಅದಾದ ಆದ್ರೇನ, ಇಲ್ಲ ಅಂದ್ರ ಏನ್ ಚಂದ? ಅದೇನು ಒಗ್ಟ ಹೇಳ್ತಿ? ಹೇಳೋದನ್ನ ಬಿಡಿಸಿ ಹೇಳ. ಹೇಳೋದೇನೈತಿ? ನೀನ್ ಲಗ್ನ ಆಗೋವರೆಗೂ ನಾನು ಬಲಗೈ ಬಳಸೋದಿಲ್ಲ ಅಂತ ಹರ್ಕಿ ಹೊತ್ತೀನಿ. ಲಗೂನ ಲಗ್ನ ಆಗಿಬಿಡು, ಕೋಡಿ ಮನಸ್ಸು ಸೊಸಿನ ನೋಡೋಣ ಅನಿಸ್ತೈತಿ. ಭಾರಿ ಸಂಕೋಚ ಮಾಡ್ತೀರಿ ಮರ್ರಿ ನೀವು. ನಿಮ್ಗೆ ಗೊತ್ತುಂಟ ನಮ್ಮಂತವ್ರು ಈ ಬರೆಯೋದು ಚಳುವಳಿ ಮಾಡೋದು ಆದ್ರೂ ಮಾತ್ರ ಸಾಲದು. ನಿಮ್ಗೆ ಗೊತ್ತುಂಟ ನಮ್ಮಂತವ್ರು ಈ ಪ್ರೋಗ್ರೆಸಿವ್ ಥಿಂಕಿಂಗ್ ನವರು ಆಗಾಗ ಸೇರಬೇಕು. ಬಿ ಕಂಫರ್ಟ್, ಬಿ ಕಂಫರ್ಟ್. ಇವತ್ತೇ ನಮ್ಮ ಮನೆಯಲ್ಲಿ ಯಾರು ಇಲ್ಲ ನೋಡಿ ಮರ್ರೆ. ನಿಮಗೆ ಗೊತ್ತುಂಟ ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮರ್ರೆ, ನಮಗೆ ಜಾತಿ ಗೀತಿ ಇಲ್ಲ, ಏನು ಇಲ್ಲ. ಅಂತೂ ನೀವು ನಮ್ಮ ಕಡೆ ಹುಡುಗಿಯನ್ನೇ ಮದುವೆ ಆಗಿಬಿಟ್ರಿ ಕರಾವಳಿ ಸೈಡ್ದು. ಕಂಗ್ರಾಚುಲೇಷನ್, ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಥ್ಯಾಂಕ್ಸ್ ಕಡಲಿಗೆ ಸರಿ ಮರ್ರೆ, ಮೊದಲು ಊಟ ಕೇಳಿ. ಪ್ಲೀಸ್ ಊಟ ಆಗಿದೆ, ಬಲವಂತ ಬೇಡ. ವಾಯ್ ಎಂತ ಇದು, ಊಟ ಮುಗಿಸೇ ಬಂದಿದ್ದ? ಲಾಯಕಾಯ್ತು, ಕಾಫಿ ಗಡ್ಡಿ ಇಲ್ಲ ತಾನೆ? ಕಾಫಿ ಗಡ್ಡಿ ಇಲ್ಲ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಾರ್ಕ್ಸ್ವಾದವನ್ನ ನಾವು ಮನೆಯಿಂದನೇ ಆರಂಭಿಸಿಬಿಟ್ಟಿದ್ದೇವೆ. ನಮ್ಮಲ್ಲಿ ಆಳು ಕಾಳು ಮಾಲೀಕ ಎಂತ ಇಲ್ಲ, ಅವರವರ ಕೆಲಸಗಳನ್ನ ಅವರವರೇ ಮಾಡಿಕೊಳ್ಳತಕ್ಕದ್ದು.
ನಮ್ಮ ಮನೆಗೆ ಬಂದ ಗೆಸ್ಟ್ಗಳು ಅಷ್ಟೇ, ಅವರು ಊಟ ಮಾಡಿದ ತಟ್ಟೆಯನ್ನ ಅವರೇ ತೊಳೆದಿಟ್ಬಿಡ್ತಾರೆ. ಸಮಾಜವಾದ. ಡೋಂಟ್ ವರಿ, ನೀವು ನನ್ನ ಗೆಸ್ಟ್ ಅಲ್ವೋ, ನಿಮ್ಮ ಕಾಫಿ ಲೋಟುಗಳನ್ನ ನಾನೇ ತೊಳೆದಿರ್ತೇನೆ, ಆಯ್ತಾ? ಅಡ್ಡಿಲ್ಲ ಅಡ್ಡಿಲ್ಲ, ಜಸ್ಟ್ ಯೂನಿಟ್. ನೋಡಿ ಮಾರ್ರೆ, ಈ ಜಾತಿ ವ್ಯವಸ್ಥೆ ಉಂಟಲ್ಲ, ಇದು ಮೊದಲು ಇಲ್ಲಿಂದ ತೊಲಗಬೇಕು. ನಮ್ಮ ಕುವೆಂಪು ಮೇಷ ಹೇಳಿದಾಗೆ, ನೂರು ಜಾತಿಗಳನ್ನು ನೂಕಾಚೆ ದೂರ ಅನ್ನುವ ಭಾವ ಎಲ್ಲರ ಮನಸ್ಸಿನಲ್ಲಿ ಬರಬೇಕು. ನಿಮಗೆ ಗೊತ್ತುಂಟಾ, ನಾವು ಮತ್ತು ನಮ್ಮ ಮನೆಯವರು ಇದಕ್ಕಾಗಿ ದನಿಯತ್ತಿದ್ದೇವೆ. ಈ ಮಂಗಳೂರು ಭಾಗದಲ್ಲಿ ಇದರ ಪ್ರತಿಭಟನೆ ಹೋರಾಟವನ್ನು ಆರಂಭಿಸಿದ್ದು ನಾವು ಮಾರ್ರೆ. ಕಾರ್ಲ್ ಮಾರ್ಕ್ಸ್ ಹೇಳಿದ ವರ್ಗರಹಿತ ಸಮಾಜ, ವರ್ಣರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದು ಹೇಗೆ ಅಂತಂದ್ರೆ, ನಾವು ಆರಂಭದಿಂದಲೇ ಜಾತಿ ವ್ಯವಸ್ಥೆಯನ್ನು ಪ್ರಾರಂಭದ ರೂಪದಲ್ಲೇ ಬುಡ ಸಮೇತವಾಗಿ ಕತ್ತರಿಸಿ ಹಾಕಬೇಕು ಮಾರ್ರೆ. ಈ ಜಗತ್ತಿನಲ್ಲಿ ಎಲ್ಲಿವರೆಗೂ ನಾವು ಜಾತಿ ವ್ಯವಸ್ಥೆಯನ್ನು ಇಟ್ಟುಕೊಂಡಿರ್ತೀವೋ ಅಲ್ಲಿವರೆಗೂ ಸಮಾಜವಾದ ನವ ನಿರ್ಮಾಣ ಆಗೋದಕ್ಕೆ ಸಾಧ್ಯವಿಲ್ಲ. ಸಮಾಜವಾದದ ವಿರೋಧಿ ಶಕ್ತಿಗಳು ಉಂಟಲ್ಲ ಮಾರ್ರೆ, ಇದನ್ನ ಯಾವತ್ತು ತೆಗೆದುಹಾಕೋದಕ್ಕೆ ಸಾಧ್ಯವಾಗೋದಿಲ್ವೋ ಅಲ್ಲಿವರೆಗೂ ತೊಂದರೆ ಆಗಿ ಆಗ್ತದೆ. ನಿಮಗೆ ಗೊತ್ತುಂಟ ಇದು ಎಂಥ ವಿಷಮ ವ್ಯವಸ್ಥೆ ಅಂತಂದ್ರೆ, ನಮ್ಮ ಭಾರತದಲ್ಲಿ ಇದು ಮೊದಲು ತೊಲಗಬೇಕು. ಎಲ್ಲರಿಗೂ ಸ್ವಾತಂತ್ರ್ಯ ಸಿಗಬೇಕು, ಸಮಾನತೆ ಸಿಗಬೇಕು ಅನ್ನುವುದು ನಮ್ಮೆಲ್ಲರ ಆಶಯ. ಈ ಕಾರಣಕ್ಕಾಗಿ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಈ ಕಾರಣಕ್ಕಾಗಿ ಲಂಕೇಶ್ ಏನ್ ಹೇಳಿದ್ದಾರೆ, ಈ ಕಾರಣಕ್ಕಾಗಿ ಲೋಹಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಈ ಕಾರಣಕ್ಕಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ನಾಟಕ, ಎಲ್ಲ ನಾಟಕ, ಒಳಗೊಂದು ಹೊರಗೊಂದು, ಪ್ರಗತಿಪರರು ಅನ್ನೋ ಲೇಬಲ್ ಬೇರೆ. ಹೋಟ್ಲಲ್ಲಿ ತಟ್ಟೆ ಲೋಟ ಬೇರೆ ಇಡ್ತಾ ಇದ್ರು, ಅದು ಹೋಯ್ತು. ಆದ್ರೆ ಇಂಥ ಸೋಗ್ಲಾಡಿ ಪ್ರಗತಿಪರರ ಮನೆಯಲ್ಲಿ ಇನ್ನೂ ಜೀವಂತವಾಗಿದೆ. ಕೆಳಜಾತಿಯವರು ಎಂಜಲೆ ತಟ್ಟೆ ತೊಳೆದು ಮನೇಲಿ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಬಾಳೆ ಎಲೆ ಊಟ ರೂಢಿಗೆ ತಂದ್ರು, ಎಂಜಲೆಲೆ ತೆಗೆದೆಸಿದ್ರು. ಒಂದೊಂದಕ್ಕೂ ಆಚಾರ ವಿಚಾರದ ಕತೆ ಕಟ್ಟಿದ್ರು. ಆಚರಣೆ ಅನ್ನೋದು ನದಿ ರೀತಿ ಶಾಂತವಾಗಿ ಹರಿತಾ ಇದೆ, ಒಳಸುಳಿಲ್ ಸಿಲುಕಿರೋದು ಮಾತ್ರ ದಲಿತರು. ಯಾರಿಗ್ ಬಂತೋ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಬಂತು, ಹೌದು. ನಾನು ಬಾಲ್ಯದಲ್ಲಿ ಅನುಭವಿಸಿದ ನೋವು, ಸಂಕಟ, ಅವಮಾನನ ಸ್ವಾತಂತ್ರ್ಯ ಪೂರ್ವದಲ್ಲೂ ನಮ್ಮ ತಾತ ಮುತ್ತಾತ ಎಲ್ಲ ಅನುಭವಿಸಿದ್ರು. ಜಾತಿ ಅನ್ನೋದು ಬೆನ್ನು ಬಿಡದ ಬೇತಾಳ, ಶೋಷಣೆ ಅನ್ನೋದು ಕಾಲಿಗೆ ಗೆಜ್ಜೆ ಕೊಟ್ಕೊಂಡು ಕುಣಿತಾನೇ ಇದೆ. ಜಾತಿ 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 ಎಲ್ಲದಕ್ಕೂ ಜಾತಿ, ಆದ್ರೆ ಹಣ ಹೆಣ್ಣು ಅಂದ್ರೆ ಮಾತ್ರ ಜಾತಿ ಇರಲ್ಲ. ಕಾಮನ ಹಬ್ಬಕ್ಕೆ ದಲಿತರ ಹೆಂಗಸರನ್ನ ಬಳಸ್ಕೊಂಡು ಅರಬೆತ್ತಲೆ ಮಾಡಿಸಿ ಓಕ್ಲಿ ಆಡಿದ್ರು. ನಿಂಗೊತ್ತಾ, ನಮ್ ಕೇರಿ ಗಣ್ಣಾಯಿ ಮೇಲ್ಜಾತಿ ಹೆಣ್ಣಾಯಿ ಜೊತೆ ಸೇರ್ತು ಅಂತ ನಾಯಿ ಶಿಷ್ಣಾನೇ ಕುಯ್ದಾಕಿದ್ರು. ದಲಿತರ ಮನೆ ಎಮ್ಮೆ ಅಂತ ಮೇಲ್ಜಾತಿಯವರು ಕೋಣನೂ ಬಿಡ್ಲಿಲ್ಲ. ಹೈ ಹೈ, ನಮ್ಮೂರಾಗ ಕ್ವಾಣಗಳಗ ಬರ ಬಂದೈತಿ. ದ್ಯಾಮವ್ವ, ದುರ್ಗವ್ವ, ಮರ್ಗವನ ಹೆಸರಾಗ ಕಡ್ದು ಮಂದಿನ ನುಂಗ್ತಾರ. ಬೆದೆಗ್ ಬಂದು ಎಮ್ಮೆ ಹೊಡ್ಕೊಂಡು ಗೌಡ ದೇಸಾಯಿ ಮನೆ ಕೋಣೆ ಹುಡ್ಕೋತಾ ಅಲಿವಂಗಾತ್. ಹೈ ಹೈ ಹೈ, ತಂದಿಯೇನ ಹಿಂಡಿ ಹತ್ತಿಕಾಳ? ತಂದಿನ್ರಿ ಅವ್ವ. ಏಡ್ ತಂದಿ, ಸ್ವಲ್ಪರ ಕಾಣ್ತಾವಲ್ಲ. ಇಲ್ರಿ ಅವ್ವ, ಎರಡ್ ಕಿಲ ಅದಾವ್ರಿ ನೋಡ್ರವ್ವ, ಇಲ್ಲಿ ನೋಡ್ರಿ. ಎಮ್ಮಿ ಹಿಡಿಯಕ ಯಾರನಾರ ಗಂಡಸನ್ ಕರ್ಕೊಂಡ್ ಬಂದಿಯೋ ಇಲ್ಲೋ?
ಈ ಹುಡುಗ ಇವ ಏನ ಎಮ್ಮಿ ಹಿಡಿಯ ಸೂರ. ಕೋಣಕ್ಕೆ ಬೀಜ ಹೊಡ್ತೀವಿ, ಎಮ್ಮೆ ಮೇಲೆ ಬಿಡಂಗಿಲ್ಲ. ಹಂಗಂದ್ರೆ ಹೆಂಗ್ರಿ ಅಪ್ಪ? ದಯ ಮಾಡ್ರಿ, ಮುದಕ ಅದೀನಿ, ಮುಂದಿನ ಊರಿಗೆ ಹೋಗಕ್ಕ ತ್ರಾಣ ಇಲ್ರಿ ಅಪ್ಪ. ನಾವೇನು ಮಾಡಂಗಿಲ್ಲ, ಎಮ್ಮೆ ಮೇಲೆ ಬಿಡುವುದಿಲ್ಲ. ನಿಂತ್ಕೊಳ್ರಿ, ನಿಂತ್ಕೊಳ್ರಿ. ಅಯ್ಯೋ, ನನ್ನ ಎಮ್ಮಿ ಓಡಕತ್ತತಿ, ನನ್ನ ಎಮ್ಮಿ ಓಡಹತ ಓತ ನನ್ನ ಎಮ್ಮಿ. ಮಾದಿಗ್ರ ಮನೆ ಎಮ್ಮಿ ಅಂತ ಬೀಜ ಒಡ್ಸಿನಿ ಅಂತಾನ ಅವ್ನ್ ಕೋಣ ಶಂಡಾಗ್ ಹೋಗ, ಎಮ್ಮಿ ಮೇಲ್ ಕೋಣ ಹಚ್ಚಕು ಜಾತಿ ಮಾಡ್ತಾನ. ಜಾತಿ ಜಾತಿ. ಪ್ರಪಂಚನೇ ಈಗೊಂದು ಹಳ್ಳಿಯಾಗಿದೆ. ಆ ಹಳ್ಳಿಯ ದಲಿತ ಕೇರಿಯಾಗಿರೋದು ನಮ್ಮ ಸ್ವತಂತ್ರ ಭಾರತ. ಡಾಲರು ಪೌಂಡ್ಸು ರೂಪಾಯಿನ ಆಳ್ತಿದೆ. ಮೇಲ್ಜಾತಿಯವರು ಡಾಲರು ಪೌಂಡ್ಗಳಾಗಿ ದಲಿತರನ್ನ ರೂಪಾಯಿ ಮಾಡ್ಕೊಂಡಿದ್ದಾರೆ. ರೂಪಾಯಿಗೆ ಬೆಲೆ ಬರೋದು, ದಲಿತರಿಗೆ ಬೆಲೆ ಬರೋದು, ಎರಡೂ ಒಂದೇ. ಲೆಕ್ಕ ತಿಳಿಯಂಗಿಲ್ಲ ಅಂತ ಮಕ್ಳಿಗೆ ದೋಖ ಮಾಡ್ತೀರೇನು? ಸರಿಯಾಗಿ ಲೆಕ್ಕ ಕೊಡಂಗಿಲ್ಲ ಏನು? ದೋಖಾನ ರೊಕ್ಕ ಬರೋಬರಿ ಕೊಟ್ಟಿನಲ್ಲ. ಬರೋಬರಿ ಹೆಂಗಾಗ್ತತಿ? ಇನ್ನು 3 ಪೈಸೆ ಕೊಡ್ಬೇಕಾಗ್ತತಿ. ನಿಂಗೆ ಲೆಕ್ಕ ಬರ್ತೈತೋ ಇಲ್ಲ? ನನಗ ಲೆಕ್ಕ ಬರಂಗಿಲ್ಲ ಅಂತಿ. ನಮ್ ತಾತ ಮುತ್ತಾತನ ಕಾಲದಿಂದ್ಲೂ ಪರಂಗಿ ಅವ್ರಗ ಕಂದಾಯ ಕಟ್ಟಿವಿ, ಗೊತ್ತೈತೇನ? ಗೊತ್ತೈತಿ ಗೊತ್ತೈತಿ. ತಾತ ಮುತ್ತಾತನ ಕಾಲದ ಮಾತ ಯಾಕೆ ಹೇಳ್ತಿ? ಈಗಿಂದ ಹೇಳು. ಈಗಿಂದ ಹೇಳ್ತೀನಿ ತಗೋ. 1 ರೂಪಾಯಿಗೆ ಎಷ್ಟಾಗ್ತಾವ ನೀನ ಹೇಳ. 16 ಅಣಿ. 4 ಅಣಿಗೆ ಪೈಸಾ ಎಷ್ಟಾತು? 24 ಪೈಸಾ. ಹೌದಲ್ಲ, ನಮ್ ಹುಡುಗಗ 1 ರೂಪಾಯಿ ಕೊಟ್ಟು ಎಣ್ಣಿ ತಾ ಅಂದಿನಿ. ನೀನು 1/2 ಕಿಲೋ ಎಣ್ಣಿ ಕೊಟ್ಟು 1 ಪಾವಲಿ ಕೊಟ್ಟು ಕಳ್ಸಿದಿ, ಬಾಕಿ 3 ಪೈಸಾ ಕೊಡಂಗಿಲ್ಲ ಏನ? 12 ಅಣಿಗೆ 1/2 ಕಿಲೋ ಎಣ್ಣಿ, ಇನ್ನೊಂದ್ ಪಾವಲಿನ ವಾಪಸ್ ಕೊಟ್ಟು ಕಳ್ಸಿನಿ. 12 ಅಣಿಗೆ ಎಷ್ಟ್ ಪೈಸಾ ಆಗ್ತಾವು? 75 ಪೈಸಾ ಆಗ್ತಾವು. 25 ಪೈಸಾ ವಾಪಸ್ ಕೊಡು. ನಿನ್ ಲೆಕ್ಕದಾಗ ಚುಕ್ತ ಮಾಡು. ಹಂಗೆಲ್ಲ ಆಗೋದಿಲ್ಲ. ಇವಾಗ ಏನಿದ್ರು ರೂಪಾಯಿ ಲೆಕ್ಕ, ಅಣಿಗೆ ಇಣಿ ಲೆಕ್ಕ ಇಲ್ಲ. ಯಾಕಿಲ್ಲ ಸಾವುಕಾರ? ಪಾವಲಿ ಲೆಕ್ಕದಾಗ ರೊಕ್ಕ ಎಣಸ್ಕೊಂತ ತಿಜೋರಿ ಬಳಸ್ಕೋ. ಕೊನೆಗೊಮ್ಮಿ ರೂಪಾಯಿ ಕತಿನೂ ಮುಗೀತು ಅಂತೀರಿ. ಏನಾದ್ರೆ ಏನ ನುಕ್ಸಾನ್ ಆಗೋದು ನಮ್ಮಂತ ಮಂದಿಗೆ? ಕೊಡಕೊಡ ರೊಕ್ಕ, ಏನ್ ಸುಮ್ಮಕ್ ಬರಂಗಿಲ್ಲ. ಕೊಡಕೊಡ ಸುಮ್ಮನೆ ನಡೆ, ಪಂಚಾಯತಿ ಮಾಡ್ಬೇಡ. 1 ರೂಪಾಯಿಗೆ 100 ಪೈಸೆ ಆತು. 25 ಪೈಸೆ ಕೊಟ್ಟು ಮಾತಾಡು, ಇಲ್ಲ ಅಂದ್ರ ನಿನ್ ಎಣ್ಣಿ ಬೇಡ. ತಗೋ ತಗಿಯತ್ತ. ಎಣ್ಣಿನೂ ಹೋತು ಆಣಿನೂ ಹೋತು, ಎರಡು ಸೇರ್ಸಿ ರೊಕ್ಕ ಕೊಡೀಗ. ನಮ್ಮ ಆಣಿ ದುಗ್ಗಾಣಿಗೆಲ್ಲ ಕಿಮ್ಮತ್ತದ. ಜಾತಿ ನೋಡ್ದ ಗಲ್ಲದಾಗ ರೊಕ್ಕ ಇಟ್ಕೋತೀರಿ? ಈ ಎಣ್ಣಿ ಬಾಟ್ಲಿಗೆ ಮಾತ್ರ ಜಾತಿ ಬರ್ತದೇನ? ರೂಪಾಯಿ ಲೆಕ್ಕದಾಗ ಆಣಿ ಲೆಕ್ಕನ ನುಂಗ್ ಹಾಕ್ತಾನ? ಮುದ್ಕೆ ರೊಕ್ಕನೂ ಇಲ್ಲ ಆಣಿನೂ ಇಲ್ಲ, ಹೋಗ್ತಾ ಇರ್ಬೇಕು, ನಡೀತಾ ಇರ್ಬೇಕು. ಈಗ ನಡಿಯಕ ನಾನೇ ನಿನ್ ಮುಂದ್ ಬೇಡಕ್ ಬಂದಿನೇನ? ನನ್ ರೊಕ್ಕ ಕೊಟ್ಟು ಬಿಡು. ಈ ಸುಡುಗಾಡ ಅಂಗಡಿ ಮುಂದೆ ಯಾರ್ ನಿಂದಿರ್ತಾರ? 1 ಪೈಸಾನೂ ಕೊಡಂಗಿಲ್ಲ. ಏನ್ ಮಾಡ್ಕೋತೀಯ ಮಾಡ್ಕೋ, ಹೋಗ. ಕೊಡಂಗಿಲ್ಲ, ಏನ್ ಮಾಡ್ತೀನಿ ನೋಡ್ತೀನಿ. ಏನ್ ಮಾಡ್ಕೋತಿ ಅಂತಾನ? ಕೊಡಂಗಿಲ್ಲ ಅಂತ ಕೊಡಂಗಿಲ್ಲ. ರೂಪಾಯಿ ಬಂದು ಆಣಿ ಕಿಮ್ಮತ್ ಹೋಯ್ತು, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತು. ದಲಿತರು ಅನ್ನೋರಿಗೆ ಮಾತ್ರ ಕಿಮ್ಮತ್ತೇ ಬರಲಿಲ್ಲ. ಇದು ನಮ್ಮೊಳಗಿನ ಸಮಸ್ಯೆ. ಅದೇ ರೂಪಾಯಿನ ಈಗ ಡಾಲರ್ ಆಳ್ತಿದೆ. ಇದು ಅಂತಾರಾಷ್ಟ್ರೀಯ ಸಮಸ್ಯೆ. ಅರವಿಂದ, ನಿನ್ನ ಆಯಿ ಕಾರ್ಯ ಎಲ್ಲ ಮುಗೀತೇನಪ್ಪ? ಮುಗೀತು ಮಾಸ್ತರ. ಬಹಳ ಬಹಳ ಹೆಮ್ಮೆ ಪಡ್ತಿತ್ತು ನಿನ್ನ ಆಯಿ. ನಾನು ನಿನ್ನ ಬಗ್ಗೆ ಬಹಳ ಹೆಮ್ಮೆ ಪಡ್ತೀನಿ. ನೀನು ದೊಡ್ಡ ಮನ್ಸ ಆಗಿಯ, ನಿನ್ನ ಕಂಡ್ರೆ ನನಗೆ ಖುಷಿ ಆಗ್ತದ. ಲೋಕದ ಕಣ್ಣು ತೀರ್ಸೋ ಕಾಯಕ ಮಾಡ್ತಿದ್ದಿ, ನನ್ನ ಕೈಯಾಗ ಕಲ್ತೆ ಅಂತ ನನಗೆ ಖುಷಿ ಆಗ್ತದ, ಹೆಮ್ಮೆ ಆಗ್ತದ. ಕತಿ ಕವನ ಹೋರಾಟ ಅಂತ ಈ ಲೋಕದ ಋಣ ತೀರಿಸ್ತಿದ್ದಿ, ಸಾರ್ಥಕ ಆಯ್ತು ಈ ಜೀವಕ್ಕ.
ಕರ್ಣನ ಹೂತೋಗಿರೋ ರಥದ ಕತೆ ಹೇಳ್ತಾ ನಾನು ಶಾಲಾಗ ಉಳ್ದೀನಿ, ಬಾವಿ ಕಪ್ಪೆ ಆಗಿನಿ. ನೀನು ಹತ್ತೆಜ್ಜೆ ಮುಂದೋಗಿ ಕೀಳಜಾತಿನೋ ಹೂತೋಗಿರೋ ರಥನ ಮೇಲೆತ್ತಕ್ಕೆ ಅಂಬೇಡ್ಕರ್ ಹೋರಾಟದ ಕತೆನ ತಿಳ್ಕೊಂಡಿದ್ದಿ, ಎಲ್ಲರಿಗೂ ತಿಳಿಸ್ತಿದ್ದಿ, ಖುದ್ದಾಗ ನಿಂತು ರಥನ ಹೇಳಿತಾ ಇದ್ದಿ. ನನಗ ಮಹಾಭಾರತ ಮಾತ್ರ ಗೊತ್ತು, ನಿನಗೆ ಮಹಾಭಾರತದ ಜೊತೆಗೆ ಪ್ರಜಾತಂತ್ರನೂ ಗೊತ್ತು. ನೀನು ಸಾಗರ, ಮಹಾಸಾಗರ. ಕರ್ಣ ಛಲ ಬಿಡದೆ ರಥದ ಗಾಲಿ ಹೆತ್ತದಂಗ ನೀನು ಅಂಬೇಡ್ಕರ್ ಹೇಳ್ದಿರೋ ರಥನ ನಿಲ್ಲಿಸ್ಬೇಡ, ಎಳಿತಾ ಇರು. ನಿಲ್ಲಿಸಿದ್ರ ತುಕ್ಕಿಡಿತಾವು. ನೀವು ಹುಟ್ಟಾಗಿಂದ ಈವರೆಗೆ ಆವಾಗಿನ ಈವಾಗಿನ ಸಮಾಜದಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ನಿಮ್ಗನ್ಸತ್ತಾ? ಎಂಥ ಹಾವು ಯಾವ ಹುತ್ತದಲ್ಲಿದೆ ಅನ್ನೋದು ಗೊತ್ತಿಲ್ಲ ನಿಜ. ಆದ್ರೆ ಎಲ್ಲ ಹಾವಲ್ಲೂ ವಿಷ ಇರಲ್ಲ ಅನ್ನೋದನ್ನ ಮರಿಬಾರ್ದು. ಒಳ್ಳೆ ಹಾವು ಕೂಡ ತಾನ್ ಬದುಕೋದಕ್ಕಾಗಿ ಹುತ್ತ ಸೇರ್ಕೊಂಡಿರುತ್ತೆ. ಮೇಲ್ಜಾತಿಯವರೆಲ್ಲ ಕೆಟ್ಟವರಲ್ಲ. ಬಾವಿ ನೀರ್ ಸೇದಿ ಬಿಂದಿಗೆ ಸುರಿತಾ ಇದ್ದ ನನ್ನೂರ್ ಹೆಂಗ್ಸರು ಮಂತ್ರಾಲಯದಲ್ಲಿ ಪಂಕ್ತಿ ಕರ್ಕೊಂಡು ಹೋದವ. ಅಷ್ಟೇ ಯಾಕೆ, ನಮ್ಮ ಮೇಷ್ಟ್ರು ಇವ್ರು ಯಾರೂ ಕೆಟ್ಟವರಾಗಿರ್ಲಿಲ್ಲ. ನನ್ನ ಮೇಷ್ಟ್ರು ಅಂಗಿ ಹರಿದೋಗಿತ್ತು, ಅದು ಕಾಣ್ದಿರ್ಲಿ ಅಂತ ಕೋಟ್ ಹಾಕೋತಾ ಇದ್ರು. ಹೃದಯದಲ್ಲಿ ನಂಜಿರ್ಲಿಲ್ಲ, ಆದರೆ ಪ್ರಗತಿಪರರು ಅನ್ನೋ ಕೋಟ್ ಹಾಕೊಂಡ ಎಷ್ಟೋ ಜನರ ಹೃದಯದಲ್ಲಿರೋದು ನಂಜು ಮಾತ್ರ. ಹಳ್ಳಿಯಲ್ಲಿರೋದು ದೈಹಿಕ ಅಸ್ಪೃಶ್ಯತೆ, ನಗರದವರ ರೀತಿ ಮಾನಸಿಕ ಅಸ್ಪೃಶ್ಯತೆ ಅಲ್ಲ. ಹೆಗಲ ಮೇಲೆ ಕೈ ಇಟ್ಟು ಮನಸ್ಸಲ್ಲಿ ಚೂರಿ ಮಸಿತಾರೆ. ಸ್ಕೂಲಲ್ಲಿ ನಮ್ಮನ್ನ ದೂರ ಕೂರಿಸ್ತಿದ್ರು, ಕಾಲೇಜಲ್ಲಿ ಹತ್ರ ಕೂರಿಸ್ತಿದ್ರು. ಗೌರ್ಮೆಂಟ್ ಬ್ರಾಹ್ಮಣ ಅಂದ್ರು, ಪ್ರೀತಿ ಪ್ರೇಮ ಅಂತ ದಲಿತರು ಹುಡುಗರ ದಾರಿ ತಪ್ಪಿಸಿದ್ರು. ಇದನ್ನ ಯಾರು ಕೇಳೋರೇ ಇರಲಿಲ್ಲ. ಈಗ ಹಿಂದೂ ಮುಸ್ಲಿಂ ವಿಷಯ, ಲವ್ ಜಿಹಾದ್ ಅಂತ ಹೇಳಿ ಕೂಗಾಡ್ತಾರೆ. ಕುಡಿಯೋದಕ್ಕೆ ನಮ್ಗೊಳ್ಳೆ ನೀರೇ ಕೊಡ್ತಿರ್ಲಿಲ್ಲ, ದೇವಸ್ಥಾನಕ್ಕೂ ಸೇರಿಸ್ತಿರ್ಲಿಲ್ಲ. ಹೇಸಿಗೆ ಹರಿತಿದ್ದ ನೀರನ್ನ ಬಳಸ್ತಾ ಇದ್ವಿ, ಮಲನ ತಂದು ಬಾಯಿಗೆ ಸುರಿತಾ ಇದ್ರು. ಈಗೇನಾಗ್ತಿದೆ? ಮಲ ಸುರ್ಕೊಂಡು ದಲಿತರು ತಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಮಾಡೋ ಹಾಗಾಗಿದೆ. ದಲಿತ ಹೆಂಗಸರ ಮೇಲೆ ಕಾವಿ ದರ್ಸದವರು ಕಣ್ಣು ಹಾಕಿದ್ರು, ಈಗಲೂ ಅಂಥವ್ರದೇ ಸಂತತಿ. ನಮ್ಮವರು ಒಗ್ಗಟ್ಟಾಗಿದ್ರೆ ಇನ್ಯಾರು ಸಂಘಟನೆ ಹೊಡಿತಾರೆ, ಹೋರಾಟದ ದಿಕ್ಕು ತಪ್ಪಿಸ್ತಾರೆ. ಜನ ಜಾಗೃತರಾಗಬೇಕು, ನಮ್ಮ ನಾಳೋ ಜನಕ್ಕೂ ನಿಜವಾದ ಕಾಳಜಿ ಇರಬೇಕು. ಬೆಳಿಗ್ಗೆ ಎದ್ಬಿಟ್ರೆ ಜಾತಿ ಕದನದ್ದು ಸಮಸ್ಯೆ, ರಕ್ತ ಬಿಜಾಸರೊಂದು ಸಂತಾನ. ಬಹಿಷ್ಕಾರ, ಗುಡಿಸ್ಲಿಕ್ಕೆ ಬೆಂಕಿ, ಜಾತಿ ಜಾತಿಯೊಳಗೊಂದು ಜಾತಿ, ಎಡ ಬಲ ಅಂತ ನಾವು ನಾವೇ ಕಿತ್ತಾಡ್ಕೊಂಡು ಒಡೆದು ಹೋಗ್ತಾ ಇದ್ದೀವಿ. ನಾವು ಹಂಚ್ಕೊಂಡು ತಿನ್ನೋದೆಲ್ಲ ಕಲಿಬೇಕಲ್ವಾ? ಮೀಸಲಾತಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಸಮಸ್ಯೆ ನೀಗೋದಿಲ್ಲ, ಬದಲಿಗೆ ಬುದ್ಧನೆಡೆಗೆ ಹೆಜ್ಜೆ ಹಾಕ್ಬೇಕು. ಧರ್ಮ ಯಾವ್ದಾದ್ರೇನು? ಜಾತಿ ಬೆನ್ನಿಗಂಟಿದ ಭೂತ. ಎಡ ಬಲ ಜಾತಿ ಉಪಜಾತಿ ಎಲ್ಲೂ ತಪ್ಪಿದ್ದಲ್ಲ.
ನಾವ್ ಹೀಗೆ ಕಿತ್ತಾಡ್ಕೋತಾ ಇದ್ರೆ ವಾಲಿ ಸುಗ್ರೀವರ ನಡುವೆ ರಾಮಂತರ ಬರ್ತಾರೆ, ಆ ದೀಕ್ಷೆ ಈ ದೀಕ್ಷೆ ಅಂತ ಮತ್ತಷ್ಟು ಒಡಿತಾರೆ. ತಾಳ್ಮೆ ಬೇಕು, ವಿವೇಚನೆ ಬೇಕು, ಚಳುವಳಿ ಅನ್ನೋದು ಜೀವಂತವಾಗಿರ್ಬೇಕು. ಚಳುವಳಿ ಚಳುವಳಿ ಅಂತ ಯಾವ್ದಕ್ಕೆ ಅಂತ ಮಾಡೋದು? ದಿನ ಚಳುವಳಿ ಮಾಡಿಬಿಟ್ಟು ಸಾಯ್ಬೇಕು? ಒಂದ್ಗೆ ಆಗೋದು ಕನ್ಸು. ಒಳಗೊಂದು ಹೊರಗೊಂದು ಇಟ್ಕೊಂಡು ಎಷ್ಟೇ ಹೋರಾಟ ಮಾಡಿದ್ರು ಅಷ್ಟೇ, ಎಲ್ರೂ ಬುದ್ಧಿಸಂ ಹೋಗೋದೆ ಸರಿ. ಬುದ್ಧನೆಡೆಗೆ ಮುಖ ಮಾಡೋದು ಸರಿ, ಆದ್ರೆ ಇಲ್ಲಿರೋ ದಲಿತರ ಬಗ್ಗೆನೂ ಚಿಂತಿಸಬೇಕಾಗಿದೆ. ಬದುಕು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ, ಎಡಬಲವಾದ ಬರಬಾರ್ದು. ನೀವು ನೀವು ಜಗಳ ಮಾಡ್ಕೊಂಡ್ರೆ ನಾವೇನ್ ಮಾಡೋದು? ನಮ್ದು ದಾರಿ ನಾವು ನೋಡ್ಕೋತೀವಿ. ಇದು ಭಾರತದ ಪ್ರತಿ ಹಳ್ಳಿ ಹಳ್ಳಿ ಕತೆ. ಸ್ವಾತಂತ್ರ್ಯ ಬೇಕು ಅನ್ನೋ ಒಂದೇ ಗುರಿಯಿಂದ ಗಾಂಧೀಜಿ ಹೋರಾಡಿದ್ರು, ಎಲ್ರೂ ಬಲ ತುಂಬಿದ್ರು, ಸ್ವಾತಂತ್ರ್ಯ ಸಿಕ್ತು. ಈಗ ಹೋರಾಟಕ್ಕೆ ನಾನಾ ಮುಖಗಳಿವೆ. ಒಗ್ಗಟ್ಟಿಲ್ಲ, ಗುರಿ ಇಲ್ಲ, ಗುಂಪು ಗುಂಪು ತಲೆ ಎತ್ತಿದೆ. ಎಲ್ಲ ಜಾಗೃತರಾಗಬೇಕು, ಒಂದಾಗಬೇಕು. ದೇಶ ನಮ್ಮದು, ನಮ್ಮ ನೆಲದಲ್ಲಿ ನಾವೇ ಅಸ್ಪೃಶ್ಯರಾಗಬಾರ್ದು. ನಮ್ಮಂಥವರು ನಮ್ಮ ವ್ಯಥೆನ ಕತೆ ಕವನ ಮಾಡ್ತೀವಿ. ಅಕ್ಷರ ಕಲಿರಿ, ಒಗ್ಗಟ್ಟಾಗಿರಿ, ಸಂಘಟಿತರಾಗಿರ್ತೀವಿ ಅಂತ ಭಾಷಣ ಮಾಡ್ತೀವಿ. ಪರಕೀಯರ ದಾಸ್ಯದಿಂದ ಭಾರತೀಯರು ಮುಕ್ತರಾಗಬೇಕು, ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬೇಕು ಎಂದು ಮಹಾತ್ಮ ಗಾಂಧಿಯವರು ಹೋರಾಡಿದರು. ಗುರಿ ಇತ್ತು, ಸ್ವಾರ್ಥ ಇರಲಿಲ್ಲ. ಭಾರತೀಯರಿಂದಲೇ ತುಳಿತ ಶೋಷಣೆಗೆ ಒಳಗಾಗಿದ್ದವರ ಪರವಾಗಿ ಡಾಕ್ಟರ್ ಅಂಬೇಡ್ಕರ್ ಧ್ವನಿಯಾದರು. ಗುರಿ ಇತ್ತು, ಸ್ವಾರ್ಥ ಇರಲಿಲ್ಲ. ಹಿಂದೇನಾಗಿದೆ? ಸಮಸ್ಯೆಗಳು ನೂರಾರು, ಗೊತ್ತಿಲ್ಲ, ಗುರಿ ಇಲ್ಲ, ಸ್ವಾರ್ಥ ಎಲ್ಲೆಲ್ಲೂ ಮೆರೆಯುತ್ತಿದೆ. ಚಳುವಳಿಗಾರರಲ್ಲಿ ಒಳಕು ಮೂಡಿಸುವ ಷಡ್ಯಂತರ ನಡೆಯುತ್ತಿದೆ. ಹೋರಾಟಗಾರರು ದಿಕ್ಕು ತಪ್ಪಿದ್ದಾರೆ. ನಮ್ಮವರಿಂದಲೇ ನಮ್ಮವರಿಗಾಗುತ್ತಿರುವ ಶೋಷಣೆಯ ವಿರುದ್ಧ ಹೋರಾಟ ಗಟ್ಟಿಯಾಗಬೇಕು. ಜಾತಿರಹಿತ ವರ್ಗರಹಿತ ಸ್ವತಂತ್ರ ಭಾರತ ಕಂಗೊಳಿಸಬೇಕು. ಇದೇ ಗುರಿಯನ್ನು ಹೊಂದಿದ ರಥ ಎಳೆಯುತ್ತಲೇ ಇರಬೇಕು, ನಿಲ್ಲಿಸಬಾರದು.
ವಿಶ್ವದಲ್ಲೇ ಭಾರತ ತಲೆ ಎತ್ತಿ ನಿಲ್ಲಬೇಕು. ದೇಶದ ಜನರೆಲ್ಲ ಒಂದಾಗಿ ಎದೆ ಸೆಟಿಸಿ ನಿಲ್ಲಬೇಕು.